श्रीगुरुभ्यो नमः परमगुरुभ्यो नमः <laughs> श्रीमदानन्दतीर्थभगवत्पादाचार्यगुरुभ्यो नमः <laughs> हरिः ॐ वेदव्यासगुणावास विद्याधीशतं वशा मां निराशं गतक्लेशं कुर्वनाशं हरेणीशम्

पूर्णबोधमत अनुगाः वैष्णवाविष्णोहृदयाः तन्नमस्ये गुरुन्मम अस्मद्गुरुसमारम्भां टीका कृत्वारमध्यगां श्रीमदाचार्यपरि यन्तां वन्दे गुरुपरं परां ब्रह्मचर्यहरिप्रीतिसुविद्यापरशालिनः विद्या मान्य मुनिन् नुमः बाल्य प्रवृत्ति मूढात्मा जनोयेन सुशिक्षितः विश्वेश तीर्थ गुरुवे नमस्तस्मै दगालवे श्री गुरुभ्यो नमो भगवते तुभ्यं वासुरेवाय धीमहि प्रद्यम्नाया निरुद्धाय नमः शंकरशणाय च

उर्णवोधं <coughs> जन्माद्यस्य तेने तेनेब्रह्महृदाय आधिकवगे मुख्यं त्रियं सूरयाः तेजोवारिमृतं यथा यत्रत्रिसर्गो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रवरजंत मनोपेतम अपेत कृत्यं द्वैपाजनो विरहकातर आजोहावा पुत्रेति तन्मयतया तरवोभिनेदुह तम सर्वभूत हृदयम मुनिमानतोस्मि नमः परस्मै पुरुषाय भूयसे सदुद्भवस्थान निरोध लीलाया गृहीतशक्तित्रितयाय देहिनाम् अन्तर्धुवाजानुपलभ्य वर्त्मने तपस्विनो दानपरायशस्विनः मनस्विनो मन्त्रविदः सुमङ्गलाः क्षमं न विन्दन्ति विना तस्मै सुभद्रश्रवसे नमो नमः सृष्टिस्थित्यप्यैहा बन्धमोक्षाश्च यस्मात् अस्य श्रीब्रह्मरुद्रप्रभृतिधुरनरद्वेष शत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो यो, यो गुरुरपि परमाह चिन्तये तं महान्तं नारायणं नमस्कृत्य नरञ्जैव नरोत्तमं देवीं सरस्वतीं व्यासम् ततो जयमुदीरयेत् नमो महद्भ्योऽस्तु नमः शिशुभ्यः नमो युवभ्यो नम आवटुभ्यः ये ब्राह्मणागामवधूतलिङ्गाः चरन्ति तेभ्यः शिवमस्तु राज्ञां बुधैरपि सुदुर्बोधे ग्रन्थे यन्ममसाहसं तत्पारयन्तु निपुणाः गुरुपादरजःकणाः ಶ್ರೀಹರಯ್ಯನ ಮಹವು ಶ್ರೀಮದ್ ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಮೊದಲ ಶ್ಲೋಕಕ್ಕೆ ಆಚಾರ್ಯರು ಅನೇಕ ಪ್ರಮಾಣ ವಾಕ್ಯಗಳನ್ನು ಕೊಟ್ಟು ಅರ್ಥವನ್ನು ತಿಳಿಸಿ ತಂತ್ರಭಾಗವತದ ಪ್ರಮಾಣವನ್ನು ಕೂಡ ಕೊಡುತ್ತಾರೆ ತಂತ್ರಭಾಗವತ ಅನ್ನತಕ್ಕಂಥದ್ದು ಇವತ್ತು ನಮಗೆ ಉಪಲಬ್ಧಿ ಇರುವ ಗ್ರಂಥ ಅಲ್ಲ ಬಹಳಷ್ಟು ಗ್ರಂಥಗಳು ನಮಗೆ ಇವತ್ತು ಸಿಗ್ತಾ ಇಲ್ಲ ಕಾರಣಗಳು ಅನೇಕ ಅದರ ಬಗ್ಗೆ ಹೇಳುತ್ತಾ ಹೋದ್ರೆ ಮತ್ತದೇ ಒಂದು ಎರಡು ದಿವಸದ ವಿಷಯ ಆಗ್ತದೆ ಇರಲಿ ಅಂತೂ ಅನೇಕ ಗ್ರಂಥಗಳು ಇವತ್ತು ನಮಗೆ ಸಿಗ್ತಾ ಇಲ್ಲ ಹಾಗಾಗಿ ಆಚಾರ್ಯರ ಮೇಲೆ ಒಂದು ದೊಡ್ಡ ಆಕ್ಷೇಪವನ್ನು ಒಬ್ಬ ಪಾಶ್ಚಾತ್ಯ ವಿದ್ವಾಂಸರು ಮಾಡಿದ್ದಿದೆ ಆಚಾರ್ಯರು ತಾವು ಹೇಳಿದ್ದೇ ಸರಿಯಿಂತ ತೋರಿಸೋದಕ್ಕೋಸ್ಕರ ಇಲ್ಲದೇ ಇರುವ ಗ್ರಂಥಗಳ ಹೆಸರೆಲ್ಲ ಹೇಳಿಕೊಂಡು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಅಂತ ಆದರೆ ಆಚಾರ್ಯರು ಹೇಳಿದ ಅನೇಕ ಗ್ರಂಥಗಳ ಹೆಸರು ಇವತ್ತು ಸಿಗದೇ ಇರುವಂಥದ್ದು ಇತರ ಮತೀಯರು ಕೂಡ ಉಲ್ಲೇಖ ಮಾಡಿದ್ದಿದೆ ಶಂಕರ ಭಾಷ್ಯಗಳಲ್ಲಿದೆ ರಾಮಾನುಜ ಭಾಷ್ಯದಲ್ಲಿದೆ ನಿಂಬಾರ್ಕ ಭಾಷ್ಯದಲ್ಲಿದೆ ಹಾಗಾಗಿ ಆಚಾರ್ಯರು ಯಾರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಲ್ಲ ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ನಾಲ್ಕಾರು ವರ್ಷಗಳ ಹಿಂದೆ ಮಂತ್ರಾಲಯದಿಂದ ಒಂದು ಪುಸ್ತಕ ಮುದ್ರಣ ಆಗಿದೆ ಆಚಾರ್ಯರು ಉಲ್ಲೇಖ ಮಾಡಿದಂತಹ ಗ್ರಂಥಗಳ ಬಗ್ಗೆ ಬಂದ ಆಕ್ಷೇಪಗಳು ಅದಕ್ಕೆ ಕೊಟ್ಟಿರತಕ್ಕಂತಹ ಉತ್ತರ ಬೇರೆ ಯಾರ್ಯಾರು ಆ ಗ್ರಂಥಗಳನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲವನ್ನ ಒಂದು ಸಂಗ್ರಹ ಮಾಡಿ ಕೊಟ್ಟದ್ದಿದೆ ಹಾಗೆ ಉಪಲಬ್ಧಿ ಇಲ್ಲದೇ ಇರೋ ಗ್ರಂಥಗಳಲ್ಲಿ ತಂತ್ರಭಾಗವತ ಕೂಡ ಬಂತು ಅದನ್ನು ಆಚಾರ್ಯ ಎರಡು ಕ್ರಮದಲ್ಲೂ ಹೇಳುತ್ತಾರೆ ತಂತ್ರಭಾಗವತೆ ಅಂತಲೂ ಹೇಳಿದ್ದಿದೆ ಭಾಗವತ ತಂತ್ರೇ ಅಂತಲೂ ಹೇಳಿದ್ದಿದೆ ಎರಡು ಕ್ರಮದಲ್ಲೂ ಉಂಟು ಆ ತಂತ್ರಭಾಗವತವು ಕೂಡ ಭಾಗವತದ ಈ ಮೊದಲ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದು ಆಚಾರ್ಯರು ಹೇಳಿದ ಕ್ರಮದಲ್ಲೇ ಅದನ್ನೇ ಆಚಾರ್ಯರು ತಾವು ಹೇಳಿದ್ದಕ್ಕೆ ಎವಿಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಸ್ಪಷ್ಟಪ್ರಮಾಣ ಸೃಷ್ಟಿ ಸ್ಥಿತ್ಯಪ್ಯೇಹಾದೇ ಯುಕ್ತಿತಶ್ಚ ಸಮನ್ವಯತ್ ಯುಕ್ತ ಇತೃಪೂರ್ವಾ ಶ್ರೀಬ್ರಹ್ಮಭವಪೂರ್ವಿಣ ಸುರಗಂಧರ್ವಮನಜ ಪಿತೃದೈತ್ಯತ್ಮನಃ ಪೃಥಕ್ ಕರ್ತ विष्णुरजो निर्व्ञवाचापरा श्लोक के संवादियार तक श्लोक युक्ति तश्च इतरतः इतर युक्ति श्रुतिस्मृतिसमत सृष्टिस्थित अप्ययदे ಶ್ರೀ ಬ್ರಹ್ಮಭವಪೂರ್ವಿಣ ಕರ್ತ ವಿಷ್ಣು ಅಜಃ ಸ್ಪಷ್ಟವಾದ ಶಬ್ದ ಜಗತ್ತಿನಲ್ಲಿರತಕ್ಕಂತಹ ಲಕ್ಷ್ಮೀದೇವಿ ಬ್ರಹ್ಮದೇವರು ರುದ್ರಾದಿ ದೇವತೆಗಳು ಅಲ್ಲಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಆಚಾರ್ಯರು ಸಂಕ್ಷೇಪ ಮಾಡಿ ಹೇಳಿದ್ದಾರೆ ಶ್ರೀ ಬ್ರಹ್ಮ ಪ್ರಭೃತಿ ರುದ್ರಪ್ರಭೃತಿ ಸುರನರದ್ವೀಷ ಇಷ್ಟೇ ಹೇಳಿದರು ತಂತ್ರಭಾಗವತ ಇನ್ನೂ ಸ್ವಲ್ಪ ಬಿಡಿಸಿ ಹೇಳುತ್ತದೆ ಸುರ ಗಂಧರ್ವ ಮನುಜ ಪಿತೃ ದೈತ್ಯಾತ್ಮನಃ ಪಿ ಪೃಥಕ್ ಅಂತ ದೇವತೆಗಳು ಗಂಧರ್ವರು ಮನುಷ್ಯರು ಪಿತೃಗಳು ದೈತ್ಯರು ಹೀಗೆ ಎಲ್ಲರನ್ನ ಸೃಷ್ಟಿ ಮಾಡಿದವ ಅವರ ರಕ್ಷಣೆ ಮಾಡುವವ ಅವನೇ ಲಯ ಮಾಡುವವ ಅವರಲ್ಲಿ ಇಚ್ಛಾದಿಗಳನ್ನು ಅಭಿವ್ಯಕ್ತಿಗೊಳಿಸಿ ಅದಕ್ಕೆ ಬೇಕಾದ ಫಲಗಳನ್ನೆಲ್ಲ ಕೊಟ್ಟು ಜ್ಞಾನ ಅಜ್ಞಾನ ನಿವೃತ್ತಿ ಮೊದಲು ಬಂಧ ಮತ್ತು ಅದರ ನಿವೃತ್ತಿ ಹೀಗೆ ಎಲ್ಲವನ್ನು ಮಾಡಿ ಅಂತ ಹೇಳಿ ಅವನಿಷ್ಟೆಲ್ಲ ಮಾಡುತ್ತಾನೆ ಮಾಡೋದಕ್ಕೆ ಅವನಿಗೆ ಯಾರಾದರೂ ಸಹಾಯ ಮಾಡುತ್ತಾರೋ ಅಂದರೆ ಅನನ್ಯಧಿಪತಿ ಬ್ರಹ್ಮಣೋ ಯ ತತ್ಪ್ರಸಾದ ಮೃತೆ ನಾನೋ ವೇತ್ ಕ್ರಹ್ಮಣಿಂತ ಉತ್ತಮನಾದವ ಯರೀಯ ಬ್ರಹ್ಮಶ್ದಳಸ್ವರ್ಯುತ್ ಒಂದು ಬ್ರಹ್ಮ ಬ್ರಹ್ಮಾಣೋ ಬ್ರಹ್ಮಾಣ ಪುಲ್ಲಿಂಗ ಶಬ್ದ ಇದ್ದ ಹಾಗೆ ಇನ್ನೊಂದು ನಪುಂಸಕಲಿಂಗ ಶಬ್ದ ಬ್ರಹ್ಮ ಬ್ರಹ್ಮಣೀ ಬ್ರಹ್ಮಾಣಿ ಅಂತ ಬ್ರಹ್ಮಾಂತ ಶಬ್ದ ಇಟ್ಟುಕೊಂಡರೆ ಚತುರ್ಮುಖ ಅಂತರ್ಥ ಬ್ರಹ್ಮ ಅಂತ ಅಕಾರಾಂತ ಶಬ್ದ ಇಟ್ಟುಕೊಂಡು ಬಿಟ್ಟರೆ ನಪುಂಸಕಲಿಂಗ ಶಬ್ದ ಆವಾಗ ಪರಮಾತ್ಮ ಅಂತ ಅರ್ಥ ಅನಂತ ಗುಣಪೂರ್ಣನಾದವ ಅಂತ ಅರ್ಥ ಇದೆ ಹಾಗಾಗಿ ಇಲ್ಲಿ ಯತಃ ಬ್ರಹ್ಮಣ ಗರಿಯಾನ್ ಚತುರ್ಮುಖನಿಗಿಂತ ಶ್ರೇಷ್ಠನಾದವ ಅವನನ್ನು ಸೃಷ್ಟಿ ಮಾಡಿದವ ಬ್ರಹ್ಮನಿಗೆ ಇವನು ಸೃಷ್ಟಿಕರ್ತ ಇವನಿಗೆ ಇನ್ನೊಬ್ಬರು ಅಧಿಪತಿಗಳಿಲ್ಲ ಅನನ್ಯ ಅಧಿಪತಿ ಬ್ರಹ್ಮಸೂತ್ರ ಕೂಡ ಈ ಮಾತನ್ನೇ ಹೇಳುತ್ತೆ ఓం అత ఏ చ అనన్యాధిపతి ఓం న విద్యే అన్య అధిపతి అసే మత్తొబ్బ నియామకరిల్లవో అవను అనన్యాధిపతి పరమాత్మని ఇన్నొబ్బరు నియామకరిల్ల అవనన్న ఎదురువరు మత్తొబ్బరిల్ల అదే అవను ఉపేక్షిబిట్రే ಯಾರೂ ಕಾಪಾಡೋರು ಗತಿ ಇಲ್ಲ ಕೆಲವರು ಸ್ವಲ್ಪ ಅಹಂಕಾರದಿಂದ ಹೇಳ್ತಿರ್ತಾರೆ ಎಲ್ಲೋದ್ರೂ ಕೊನೆ ನಮ್ಮ ಹತ್ರನೇ ಬರಬೇಕು ನೀವು ಅಂತ ಯಾರ ಹತ್ರ ಬೇಕಾದ್ರೂ ಹೋಗ್ರಿ ಅವರೆಲ್ಲರೂ ನಮ್ಮ ಅಧೀನದಲ್ಲಿ ಇರೋದರಿಂದ ಎಲ್ಲೇ ಹೋದ್ರು ಮತ್ತು ನಮ್ಮ ಹತ್ರನೇ ಬರಬೇಕು ಅಂತ ಆದರೆ ಪರಮಾತ್ಮ ಮಾತ್ರ ಈ ಮಾತು ಹೇಳಬಹುದಷ್ಟೆ ಇವರ ಹತ್ರ ಹೋದರೆ ಇವರಿಗೆ ಕೊಡಬೇಕಾದವನೊಬ್ಬ ಇದ್ದಾನೆ ಪರಮಾತ್ಮ ಇದ್ದಾನೆ ಹಾಗಾಗಿ ನಾವೆಲ್ಲರೂ ಅವನ ಹತ್ತಿರ ಹೋಗಬೇಕಷ್ಟೇ ಅವನು ಬೇರೆ ಯಾರ ಹತ್ತಿರವೂ ಹೋಗೋನಲ್ಲ ಯಾಕೆಂದರೆ ಪರಮಾತ್ಮ ಹೇಳಿದ ಮಾತನ್ನು ನಾವು ಗಮನಿಸ್ಬೇಕು ಅಹಂ ಸರ್ವಸ್ಯ ಪ್ರಭವ ಮತ್ತಸರ್ವ ಪ್ರವರ್ತತೆ ಈ ಮಾತನ್ನು ಪರಮಾತ್ಮ ಹೇಳಿದಂತೆ ಬೇರೆ ಯಾರೂ ಹೇಳಿಲ್ಲ ಬ್ರಹ್ಮದೇವರಾಗಲಿ ಲಕ್ಷ್ಮೀದೇವಿಯಾಗಲಿ ರುದ್ರಾದಿ ಇತರ ದೇವತೆಗಳಾಗಲಿ ತಾವು ಕೊಡುವ ವರಾದಿಗಳು ಅಲ್ಪ ಭಗವಂತ ಕೊಡೋದೇ ಮುಖ್ಯ ಅಂತ ತಿಳಿಸಿದ್ದಾರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ರುದ್ರದೇವರು ಸುಬ್ರಹ್ಮಣ್ಯನಿಗೆ ಹೇಳಿದ ಮಾತಿದೆ ಏನೋ ನಾನು ಲೌಕಿಕ ಸುಖಕ್ಕೆ ಬೇಕಾದ ವರ ಕೊಡಬಹುದು ಮೋಕ್ಷ ಬೇಕಾದ ನಾನು ಕೊಡಲಿಕ್ಕಾಗುವುದು ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ನನಗೆ ಬಂದ ಆಪತ್ತನ್ನು ಕಳೆದವ ಪರಮಾತ್ಮ ಅಂತ ಒಪ್ಕೊಂಡಿದ್ದೆ ಬ್ರಹ್ಮದೇವರು ಹೇಳತಕ್ಕಂಥ ಮಾತು ಸೃಷ್ಟಿ ನಾನು ಮಾಡ್ತೇನೆ ಆದರೆ ಪರಮಾತ್ಮನ ಅನುಗ್ರಹದಿಂದ ಮಾಡ್ತೇನೆ ಲಕ್ಷ್ಮೀದೇವಿ ಕೂಡ ಹೇಳಿದ್ದು ಅದೇ ಮಾತು ಆದರೆ ಪರಮಾತ್ಮ ಯಾವತ್ತು ಇನ್ನೊಬ್ಬರ ಅನುಗ್ರಹದಿಂದ ಮಾಡುತ್ತೇನೆ ಅಂತ ಹೇಳಲಿಲ್ಲ ಮತ್ತ ಸರ್ವಂ ಪ್ರವರ್ತತೆ ಅಹಂ ಕೃತ್ನಸ ಜಗತ್ತ ಪ್ರಭವ ಪ್ರಲಯಸ್ತಥ ಅನೇಕ ವಾಕ್ಯಗಳು ಸಿಕ್ತಾವು ಹಾಗಾಗಿ ಪರಮಾತ್ಮನಿಗೆ ಇನ್ನೊಬ್ಬರು ಅಧಿಪತಿಗಳಿಲ್ಲ ಅದನ್ನೇ ಭಾಗವತ ಹೇಳಿದ್ದು ಯಹ ಸ್ವರಾಟ್ ಸ್ವಯಂ ರಾಜ ಇವ ವರ್ತತೆ ಅವನೇ ರಾಜ ಹಾಗಾಗಿ ಅನನ್ಯಧಿಪತಿ ಸೌ ಗರೀಯ ಬ್ರಹ್ಮಣೋ ಯ ತತ್ ಪ್ರಸಾದ ಮೃತೆ ತ ಅನ್ಯ ವೇತ್ತ ಅಸ್ತಿ ಅವನ ವಿಷಯ ನಾವು ತಿಳ್ಕೊಳ್ಬೇಕು ಅಂತಾದರೆ ಅವನೇ ತಿಳಿಸಬೇಕೇ ಹೊರತು ಬೇರೆಯವರು ಹೇಳಿದರೆ ಅರ್ಥ ಆಗೋಲಿ ಕಠೋಪನಿಷತ್ತು ಹೇಳಿದ ಮಾತು ಯಮೈವೇಷ ವೃಣತೆ ತೇನ ಲಭ್ಯ ತಸೈಷ ಆತ್ಮ ವಿವರಣತೆ ಸ್ವ ಯಾರು ಅವನನ್ನು ತಿಳ್ಕೊಳ್ಳಬೇಕು ಅಂತ ನಿರಂತರ ಉಪಾಸನೆ ಮಾಡಿದ್ದಾರೆ ಅವರಿಗೆ ತಾನೇ ತನ್ನ ಸ್ವರೂಪದ ಪರಿಚಯ ಮಾಡಿಸಿ ಕೊಡ್ತಾನೆ ಬೇರೆ ಯಾರೋ ಹೇಳಿದರೆ ಅರ್ಥ ಆಗೋದಿಲ್ಲ ಯಾರು ಹೇಗೆ ಪರಿಚಯ ಮಾಡಿ ಎಲ್ಲರಿಗೂ ತಾನೇ ಮುಂದೆ ಬಂದು ನಿಂತ್ಕೊಂಡು ಹೇಳುವುದಿಲ್ಲ ನಿಯತರಾದ ಗುರುಗಳ ಮೂಲಕ ಹೇಳಿಸ್ತ ಆ ಗುರುಗಳು ಹೇಳದೆ ಹೋದರೆ ಪೂರ್ತಿ ಅರ್ಥ ಆಗೋದೇ ಇಲ್ಲ ಗೊತ್ತಾಗ್ಬೋದು ಆದರೆ ಆ ಶ್ರದ್ಧೆ ಬರೋದಿದೆಯಲ್ಲ ನಿಷ್ಠೆ ಬರೋದು ಅದು ಗುರುಗಳಿಂದಲೇ ಬರ ಬೇರೆಯವ್ರು ಹೇಳ್ದಾಗ ಕೇಳಬಹುದು ಅನೇಕ ವಿಷಯಗಳು ನಮಗೂ ಅನುಭವ ಆಗುತ್ತೆ ಎಲ್ರಿಗೂ ಕೆಲವು ವಿಷಯ ಬೇರೆ ಯಾರ್ಯಾರೋ ಹೇಳಿರ್ತಾರೆ ಅದೇ ವಿಷಯ ಹೇಳಿರ್ತಾರೆ ಮತ್ತೆ ಹತ್ತು ಸಲ ಕೇಳಿರ್ತೀವಿ ಅರ್ಥ ಆಗಿರೋ ಅಲ್ಲ ಯಾರೋ ಒಬ್ಬರು ಹೇಳುವಾಗ ಹಿಂದೆ ಕೇಳಿದ್ವಿ ಇವತ್ತು ಸ್ಪಷ್ಟವಾಗಿ ಅರ್ಥ ಆಯಿತು ಹಾಗಾದರೆ ಮುಂಚೆ ಅರ್ಥ ಆಗಿತ್ತು ಅಸ್ಪಷ್ಟತೆ ಉಳಿದಿತ್ತು ಯಾರ ಮೂಲಕ ಹೇಳಿದ್ರೆ ನಮ್ಗೆ ಸ್ಪಷ್ಟ ಆಗುತ್ತೋ ಅಂಥವ್ರನ್ನ ಸರಿಯಾದ ಸಮಯಕ್ಕೆ ತೋರಿಸ್ತಾನೆ ಬರ್ತಾರೆ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರನ್ನ ತೋರಿಸ್ತಾ ತೋರಿಸ್ತಾ ಮುಖ್ಯವಾಗಿ ಒಬ್ಬರನ್ನು ತೋರಿಸ್ತಾರೆ ಅವರಿಂದಲೇ ನಮ್ಮೊಳಗೆ ಇರುವ ಭಗವಂತನ ಬಿಂಬರೂಪದ ಪರಿಚಯ ಆಗುತ್ತೆ ಅವರು ನಮಗೆ ನಿಯತರಾದ ಗುರು ಆ ನಿಯತ ಗುರು ಅನ್ನೋ ಶಬ್ದವೇ ಗುರು ಅಂತ ಪ್ರಸಿದ್ಧ ಆಗಿಬಿಟ್ಟಿದೆ ನಿಯತ ಶಬ್ದ ಪರಮಾತ್ಮನಿಂದ ನಿಯತರಾದವರು ನೀತ ಅಂತಿಟ್ಟುಕೊಂಡರೂ ಚಿಂತೆ ಇಲ್ಲ ಪರಮಾತ್ಮ ನಮಗಾಗಿ ಕರತಂದ ವ್ಯಕ್ತಿ ನಮಗಾಗಿ ಅವರನ್ನು ಆ ಕ್ಷಣದಲ್ಲಿ ಎದುರಿಗೆ ತಂದು ನಿಲ್ಲಿಸ್ತ ಆ ಸಮಯ ಬಂತ ನಮ್ಮ ಬುದ್ಧಿಯೆಲ್ಲ ತಾನಾಗೆ ದೂರ ಆಗ್ತು ಕ್ರಮೇಣ ವಿಶಿಷ್ಟವಾದ ರೀತಿಯ ವ್ಯವಸ್ಥೆ ಪರಮಾತ್ಮನದ್ದು ಆ ಕ್ಷಣದಲ್ಲಿ ವೈರಾಗ್ಯ ಬರುವಂತೆ ಮಾಡುತ್ತಾನೆ ಅವರಿಂದ ಉಪದೇಶ ಮಾಡಿಸ್ತಾನೆ ವಿಶೇಷ ಅನುಗ್ರಹ ಮಾಡಿ ಬಹಳ ವಿಶಿಷ್ಟವಾದಕ್ಕೊಂದು ದೃಷ್ಟಾಂತ ಹೇಳುವುದಾದರೆ ಸಂಕೃಷ್ಣ ಒಡೆಯರು ಬಹಳ ವಿಶಿಷ್ಟರಾದ ವ್ಯಕ್ತಿಗಳು ಬಹಳ ವಿಶಿಷ್ಟರಾದ ವ್ಯಕ್ತಿಗಳು ಅವರ ವಿಶಿಷ್ಟವಾದ ವೈರಾಗ್ಯದ ಬಗ್ಗೆ ಹೇಳುವುದಾದರೆ ತಮಗೆ ಸೇರಬೇಕಾಗಿದ್ದ ಅನೇಕ ಲಕ್ಷ ಬೆಲೆ ಬಾಳುವ ಆಸ್ತಿ ಆಗಿನ ಕಾಲಕ್ಕೆ ಇವತ್ತದು ಅಷ್ಟೋ ಕೋಟಿ ಬೆಲೆ ಬಾಳುವಂಥ ಆಸ್ತಿ ಅಂತಿಟ್ಬಾಳು ಹಾಗೆಲ್ಲವನ್ನು ತಮ್ಮ ಅಣ್ಣನಿಗೆ ಬಿಟ್ಟು ಕೊಟ್ಟರಂತೆ ಯಾಕೆಂದರೆ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತ ಇನ್ನೇನಲ್ಲ ಉದ್ದೇಶ ಅವರ ಗುರುಗಳು ಅವರಿಗೆ ಸನ್ಯಾಸಾಶ್ರಮ ಕೊಟ್ಟವರು ವಿಶಿಷ್ಟರಾಗಿರತಕ್ಕಂಥವ್ರು ತೀರ್ಥರು ಅವರ ಕಾಲದಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ಸತ್ಯಪರಾಯಣರ ಗುರುಗಳು ಹನ್ನೆರಡು ವರ್ಷಗಳ ಕಾಲ ಬರಗಾಲ ಬಂತು ಅಂತ ನದಿಯ ತೀರದಲ್ಲೇ ವಾಸ ಮಾಡ್ತಾ ಸುತ್ತಮುತ್ತ ಇದ್ದ ಜನರಿಗೆಲ್ಲ ಒಂದು ದಿವಸ ತೊಂದರೆ ಆಗರಂತೆ ರಾಮದೇವರಿಗೆ ನೈವೇದ್ಯ ಮಾಡಿ ಊಟಕ್ಕೆ ಹಾಕ್ತಿದ್ರಂತೆ ದುಡ್ಡಲ್ಲಿಂದ ಬರಬೇಕು ಸಂಕೃಷ್ಣ ಒಡೆಯರ ಅಣ್ಣ ಭೀಮಣ್ಣನಾಯಕರು ಅಂತ ಇವರ ಹೆಸರು ತಮ್ಮಣ್ಣ ನಾಯಕರು ಅಂತ ಅಣ್ಣ ತಮ್ಮಂದಿರಿಬ್ಬರು ಭಾರಿ ದೊಡ್ಡ ಶ್ರೀಮಂತರು ಜಮೀನ್ದಾರ ಅವರ ಹತ್ತಿರ ಮಠದ ಚಿನ್ನದ ವಸ್ತು ಬೆಳ್ಳಿಯ ಪದಾರ್ಥ ಎಲ್ಲ ಅಡ ಇಟ್ಟು ಆ ಹಣದಲ್ಲಿ ಧಾನ್ಯ ತರಿಸಬೇಕು ಅಡಿಗೆ ಮಾಡಿಸಿ ರಾಮದೇವರ ನೈವೇದ್ಯ ಮಾಡಿ ಬರಗಾಲ ಎಲ್ಲರಿಗೂ ಹೊಟ್ಟೆ ಹಾಕಿ ರಾಮದೇವರ ಸೇವೆ ಹೀಗೆ ಮಠದ ಪದಾರ್ಥಗಳೆಲ್ಲ ಅಡಮಾನಕ್ಕೆ ಹೋಗಿಬಿಡ್ತು ಆದರೆ ಮುಂದೆ ಮಳೆ ಬಂತು ಭಿಕ್ಷ ಸುಭಿಕ್ಷೆ ಆಯಿತು ಆದರೆ ಮಠದ ಸಂಪತ್ತನ್ನು ಬಿಡಿಸ್ಬೇಕಲ್ಲ ಹಣ ಬರಬೇಕು ಎಲ್ಲಿಂದ ಕಷ್ಟ ಇತ್ತು ಆಗ ಶ್ರೀಗಳವರಿಂದ ಯಾರ್ಯಾರು ಅನುಕೂಲ ಪಡೆದುಕೊಂಡ್ರೋ ಯಾರು ಮತ್ತೆ ತಿರುಗಿ ನೋಡಲಿಲ್ಲ ಇಷ್ಟು ಕಾಲ ನಮಗೆ ಮಠದಿಂದ ಅನುಕೂಲ ಆಗಿದೆ ಅದನ್ನು ಹಿಂದಕ್ಕೆ ತರುವ ವ್ಯವಸ್ಥೆ ಮಾಡಬೇಕು ಅಂತ ಯಾರೂ ಗಮನಿಸಲಿಲ್ಲ ಕೆಲವು ಕಾಲ ಆಯಿತು ಗುರುಗಳ ಸತ್ಯ ಸತ್ಯಪರಾಯಣರು ಪೀಠಕ್ಕೆ ಬಂದರು ಆದರೆ ಅವರು ಮಠದ ಸಂಪತ್ತನ್ನು ಹೇಗೆ ಬಿಡಿಸೋರು ಅಂತ ಕಷ್ಟಪಡ್ತಾ ವಿಚಾರ ಮಾಡ್ತಾ ಇದ್ದಾರೆ ಹೊಸಬರು ಪೀಠಾಧಿಪತಿಗಳಾಗಿದ್ದಾರೆ ತಮ್ಮ ದುಡ್ಡು ಬರುತ್ತೋ ಇಲ್ಲೋ ಅಂತ ಭೀಮಣ್ಣ ನಾಯಕರಿಗೆ ಸ್ವಲ್ಪ ಸಂದೇಹ ಬಂತು ಹಾಗಾಗಿ ತಮ್ಮನನ್ನು ಕಳಿಸಿದ್ರಂತೆ ನೀವು ಹೋಗಿ ಮಠದಲ್ಲಿ ಇದ್ದುಕೊಂಡು ಹಣವನ್ನು ವಸೂಲಿ ಮಾಡಿಕೊಂಡು ಬನ್ನಿರಿ ಮಠಕ್ಕೆ ಬಂದರು ನಿತ್ಯದಲ್ಲಿ ಗುರುಗಳು ಪಾಠ ಮಾಡ್ತಾರ ಕೇಳ್ತಾ ಕೇಳ್ತಾ ಕ್ರಮೇಣ ಅವರಿಗೆ ವಿಶೇಷವಾಗಿ ಶ್ರದ್ಧೆ ಪರಮಾತ್ಮನ ಉಪಾಸನೆ ಆರಂಭ ಆಯಿತು ಶಾಸ್ತ್ರ ಪಾಠ ಪೂರ್ತಿ ಸರ್ವಮೂಲ ಪಾಠ ಆಗಬೇಕು ಅಂತ ಗುರುಗಳನ್ನು ಕೇಳಿಕೊಂಡ್ರಂತೆ ಆಯಿತು ಶಾಂತಿ ಪಾಠ ಹಾಕಿ ಸರ್ವಮೂಲ ಪಾಠ ಆಯಿತು ಪಾಠ ಮುಗಿಯುವಾಗ ಗುರುದಕ್ಷಿಣೆ ಏನು ಕೊಡಲಿ ಅಂತ ಕೇಳಿದ್ರಂತೆ ಕೂಡಲೇ ಶ್ರೀಗಳವರು ಹೇಳಿದ್ರಂತೆ ನೋಡಪ್ಪ ಮಠದ ಆಸ್ತಿ ಎಲ್ಲ ನಿಮ್ಮಣ್ಣನ ಹತ್ರ ಸೇರಿಕೊಂಡಿದೆ ಅದರಲ್ಲಿ ಒಂದೋ ಎರಡೋ ವಸ್ತುಗಳಾದರೂ ಹಿಂದಕ್ಕೆ ಬರುವಷ್ಟು ಕೊಟ್ಟರೆ ನನ್ನ ಅವಧಿಯಲ್ಲಿ ಸ್ವಲ್ಪವಾದರೂ ಮಠಕ್ಕೆ ಹಿಂದಕ್ಕೆ ತಂದೆ ಅಂತ ನನಗೊಂದು ನೆಮ್ಮದಿ ಇರ್ತದೆ ಅಂತ ಸರಿ ಆಯಿತು ಅಂದ್ರಂತೆ ತಮ್ಮ ಅಣ್ಣನಿಗೊಂದು ಪತ್ರ ಬರೆದು ಕಳಿಸಿದ್ರಂತೆ ಗುರುಗಳಿಂದ ನಮಗೆ ಬರಬೇಕಾದ ಸಾಲ ಎಲ್ಲ ಬಂದುಬಿಟ್ಟಿದೆ ಆದ್ದರಿಂದ ಮಠದ ಎಲ್ಲ ವಸ್ತುಗಳನ್ನು ಮಠಕ್ಕೆ ಹಿಂದಕ್ಕೆ ಕಳಿಸಿಕೊಡತಕ್ಕದ್ದು ಅಂತ ಅವರನ್ನ ಎಲ್ಲ ವಸ್ತು ಕಳಿಸಿದರು ಎಲ್ಲ ತಂದು ಗುರುಗಳ ಮುಂದಿಟ್ಟು ಇದು ಗುರುದಕ್ಷಿಣೆ ಅಂತ ನಮಸ್ಕಾರ ಹಾಕಿದರು ಆದರೆ ಅಣ್ಣ ಎರಡು ದಿನದಲ್ಲೇ ಮತ್ತೆ ಇನ್ನೊಬ್ಬರನ್ನ ಕಳಿಸಿದ್ರು ಜೊತೆ ಹಣವನ್ನು ತೊಗೊಂಡು ಬಂದು ಕೊಡ್ಲಕ್ಕೆ ಕೇಳೋನಿಗೆ ಬೇಗ ಅಂತ ಕೂಡಲೇ ಇವರು ಮತ್ತೊಂದು ಪತ್ರ ಬರೆದರಂತೆ ನನ್ನ ಪಾಲಿನ ಆಸ್ತಿ ಏನಿದೆ ಅದನ್ನು ಮಾರಾಟ ಮಾಡಿದರೆ ಮಠದಿಂದ ನಿಮಗೆಷ್ಟು ಬರಬೇಕಿತ್ತೋ ಅದರ ಎರಡು ಪಟ್ಟ ಅದನ್ನೆಲ್ಲ ನೀವೇ ಇಟ್ಟುಕೊಳ್ಳ್ರಿ ನನಗೇನೂ ಬೇಡ ನಾನು ಗುರುಗಳ ಜೊತೆಗೆ ಇದ್ದುಕೊಂಡು ಅಧ್ಯಯನ ಮುಂದುವರೆಸ್ತಾ ಸಾಧನೆ ಮಾಡ್ತೀನಿ ಬೇಡ ಅಷ್ಟು ವಿಶಿಷ್ಟ ವೈರಾಗ್ಯ ಆ ವೈರಾಗ್ಯದ ಪರಿಣಾಮ ಇವತ್ತು ನಾವು ಹರಿಕಥಾಮೃತ ಸಾರಕ್ಕೆ ಅದ್ಭುತವಾದ ವ್ಯಾಖ್ಯಾನ ಓದ್ತಾ ಇದ್ದೀವಿ ಸಂಕೃಷ್ಣ ಒಡೆಯರ ವ್ಯಾಖ್ಯಾನ ಇಲ್ಲದೆ ಹರಿಕಥಾಮೃತ ಸಾರ ಅರ್ಥ ಮಾಡಿಕೊಳ್ಳಕ್ಕಾಗುದಿಲ್ಲ ಅಷ್ಟು ಅದ್ಭುತವಾದ ಶಾಸ್ತ್ರ ಪ್ರಮೇಯ ಗರ್ಭಿತವಾದ ವಾಕ್ಯಗಳು ಪ್ರತಿಯೊಂದಕ್ಕೂ ಆಚಾರ್ಯರ ಭಾಷ್ಯದ ಹಿನ್ನೆಲೆಯಲ್ಲಿ ಉತ್ತರ ತಾತ್ಪರ್ಯದ ಹಿನ್ನೆಲೆಯಲ್ಲಿ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಎಲ್ಲ ಪ್ರಮಾಣ ವಾಕ್ಯಗಳು ಕೊಡ್ತಾ ಹೋಗುತ್ತಾರೆ ಹೀಗೆ ಆರಂಭದಲ್ಲಿ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಸಿ ಮತ್ತೆ ಯೋಗ್ಯ ಗುರುಗಳ ಮೂಲಕ ಸರಿಯಾಗಿ ಅರ್ಥ ಮಾಡಿಸುವ ಕೆಲಸ ಪರಮಾತ್ಮ ತಾನು ಎದುರು ಬಂದು ಹೇಳುವುದಿಲ್ಲ ಗುರುಗಳ ದ್ವಾರ ಅದನ್ನೇ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾನೆ ಭಾಳ ಸ್ವಾರಸ್ಯರ ಸಂದರ್ಭ ಜಯದ್ರಥನ ಸಂಹಾರಕ್ಕೋಸ್ಕರ ಹಿಂದಿನ ದಿವಸ ರಾತ್ರಿ ಅರ್ಜುನ ಶಿಬಿರದಲ್ಲಿ ಮಲಗಿದ್ದಾನೆ ಕೃಷ್ಣನು ಅವನೊಂದಿಗೆ ಇದ್ದಾನೆ ನೋಡೋವರಿಗೆ ಅರ ಅರ್ಜುನನ ಶರೀರದಲ್ಲಿದ್ದ ಜೀವನಲ್ಲಿ ಒಂದಂಶ ತೆಗೆದು ತಾನೇ ಅವನನ್ನು ಜೊತೆಗೆ ಕರೆದುಕೊಂಡು ಕೈಲಾಸಕ್ಕೆ ಹೋಗಿ ರುದ್ರದೇವರಿಂದ ಅನೇಕ ಅಸ್ತ್ರಗಳನ್ನು ಉಪದೇಶ ಮಾಡಿಸಿ ಅಲ್ಲಿಂದ ದೇವಲೋಕಕ್ಕೆ ಕರಕೊಂಡು ಬಂದು ಇಂದ್ರದೇವರಿಂದ ವಿಶೇಷ ಅನುಗ್ರಹ ಮಾಡಿಸಿ ಮೂಲ ರೂಪದಿಂದ ದ್ವಾರಕೆಗೆ ಕರೆದುಕೊಂಡು ಬಂದು ಸುಭದ್ರೆಗೆ ಸಮಾಧಾನ ಮಾಡಿಸಿ ಮತ್ತೆ ತಂದಿಲ್ಲ ಸೇರಿಸಿದ್ನಂತೆ ಇಷ್ಟೆಲ್ಲ ಕಷ್ಟಪಡೋ ಬದಲು ಪರಮಾತ್ಮನ ಹೇಳಬಹರಿತ್ತಲ್ಲ ಅಂದರೆ ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ ಅಪ್ಯಚ್ಯುತ ಗುರುದ್ವಾರ ಪ್ರಸಾದ ಕೃದಹಂತ್ವೀತಿ ಜ್ಞಾಪಯನ್ ಅಂತ ಅವನಿಗೆ ಹೆಸರೇ ಅಚ್ಯುತ ಯಾವತ್ತೂ ಅವನಿಗೆ ಚ್ಯುತಿ ಇಲ್ಲ ತನಗೆ ಚ್ಯುತಿ ಇಲ್ಲದಿದ್ದರೂ ನಾನು ನೇರವಾಗಿ ಅನುಗ್ರಹ ಮಾಡೋದಿಲ್ಲ ಅಹಂ ಗುರುದ್ವಾರ ಪ್ರಸಾದ ಕೃತಿ ಗುರುಗಳ ಮೂಲಕವೇ ಉಪದೇಶ ಕೊಡಿಸ್ತೇನೆ ಅದಕ್ಕೆ ಕೆಲವು ದೃಷ್ಟಾಂತಗಳು ಸಿಗ್ತವೆ ನಮಗೆ ಉಪನಿಷತ್ತಲ್ಲೇ ಸಿಗ್ತವೆ ಛಂದೋಗ್ಯದಲ್ಲಿ ಒಂದು ದೃಷ್ಟಾಂತ ವಿಶಿಷ್ಟವಾದ ಜಾಬಾಲಿಗಳಿಗೆ ಅವರ ಗುರುಗಳು ಉಪದೇಶ ಮಾಡುವ ಮೊದಲು ಗುರುಗಳ ಮನೆಯಲ್ಲಿದ್ದ ಅಗ್ನಿ ಅಧಿಷ್ಠಾನದಲ್ಲಿದ್ದ ದೇವತೆಗಳು ಉಪದೇಶ ಮಾಡಿಬಿಟ್ರಂತೆ ವಿಷಯ ಗೊತ್ತಾಯ್ತು ಅದರ ಉಪಾಸನೆ ಮಾಡಲಿಲ್ಲ ವಿಷಯ ತಿಳ್ಕೊಂಡ್ರು ಉಪಾಸನೆ ಮಾಡಲಿಲ್ಲ ಗುರುಗಳು ಕೇಳಿದ್ರೆ ಏನಪ್ಪ ಎಲ್ಲ ಉಪದೇಶ ಆಯಿತಾ ಮುಖದಲ್ಲಿ ಆ ವಿಷಯ ಗೊತ್ತಾರದರ ಲಕ್ಷಣ ಕಾಣ್ತಾ ಇದೆ ಬ್ರಹ್ಮಜ್ಞಾನಿಗಳ ಲಕ್ಷಣ ಆರವರಂದರು ಹೌದು ದೇವತೆಗಳು ಅಗ್ನಿ ಎಲ್ಲ ಉಪದೇಶ ಮಾಡಿದ್ದಾರೆ ಆದರೆ ಗುರುಮುಖದಿಂದ ಬಂದಿಲ್ಲ ನೀವೇ ಉಪದೇಶ ಮಾಡಿ ವಿಷಯ ಗೊತ್ತಿದ್ದರೂ ಉಪಾಸನೆಗೆ ಹೋಗಲಿಲ್ಲ ಯಾಕೆಂದರೆ ಪರಮಾತ್ಮನ ಇಚ್ಛೆ ಗುರುಮುಖೇನ ಮತ್ತೊಮ್ಮೆ ಉಪದೇಶ ಉಪದೇಶ ಇತ್ತು ಆಗ ಅರ್ಥ ಆಯಿತು ಅದೇ ಚಾಂದೋರ ಮತ್ತೊಂದು ದೃಷ್ಟಾಂತ ಉದ್ದಾಲಕರು ಶ್ವೇತಕೇತುವಿಗೆ ಹೇಳಿ ಗುರುಕುಲದಲ್ಲಿ ಎಲ್ಲ ಅಧ್ಯಯನ ಮಾಡಿ ಬಂದಿದ್ದಾನೆ ಆದರೆ ಅಜ್ಞಾನ ಹೋಗಿಲ್ಲ ಅಹಂಕಾರ ಉಳಿದಿದೆ ತಂದೆ ಉಪದೇಶ ಮಾಡಿದರು ಒಂದು ಸಲಕ್ಕೆ ಅರ್ಥ ಆಗಲಿಲ್ಲ ಒಂಬತ್ತು ಸಲ ಉಪದೇಶ ಮಾಡಿದಾಗ ಅರ್ಥ ಆಯಿತು ಒಂಬತ್ತು ಬಾರಿ ಆ ಒಂಬತ್ತನೆಯ ಉಪದೇಶಕ್ಕೆ ಆಗಂದ ಅರ್ಥ ಆಯ್ತುಂದ ಮೊದಲು ಹೇಳಿದ್ದು ಅದೇ ಪ್ರತಿ ಸಲವೂ ಹೇಳಿದ್ದು ಅದನ್ನೇ ಸ ಆತ್ಮ ತತ್ವ ಮಸೀಶ್ವೇತಕೇತೋ ಮೊದಲು ಹೇಳಿದಾಗಲೇ ಅರ್ಥ ಆಗಬೇಕಿತ್ತಲ್ಲ ಅಪ್ಪನೇ ಹೇಳಿತ್ತು ಆದರೆ ಯಾವ ರೂಪದಲ್ಲಿ ಗುರುಗಳಲ್ಲಿ ನಿಂತು ಭಗವಂತ ಉಪದೇಶ ಮಾಡಿಸಬೇಕೋ ಆ ರೂಪದಲ್ಲಿ ನಿಂತಾಗ ಅರ್ಥ ಆಗತ್ತೆ ಅದರಂತೆ ಕಠೋಪನಿಷತ್ತಲ್ಲಿ ನಚಿಕೇತ ಸಾಮಾನ್ಯ ವ್ಯಕ್ತಿ ಅಲ್ಲ ತಂದೆಯ ಮುಂದೇನೆ ಧರ್ಮಶಾಸ್ತ್ರದ ಬಗ್ಗೆ ಪ್ರಶ್ನೆ ಮಾಡಿದ ವ್ಯಕ್ತಿ ಅಂತಹ ನಚಿಕೇತನಿಗೆ ಯಮಧರ್ಮರು ಉಪದೇಶ ಮಾಡಿದಾಗ ಅರ್ಥ ಆಯಿತು ವಿಶಿಷ್ಟವಾದ ಉಪದೇಶ ಆ ಸಂದರ್ಭದಲ್ಲೇ ಯಮಧರ್ಮ ಹೇಳಿದ ಮಾತು ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೈಷ ಇಶ ಆತ್ಮ ವಿವೃಣತೆ ತನು ಸ್ವ ಯಾರಿಗೆ ಯಾರ ಮೂಲಕ ಯಾವ ರೂಪದಲ್ಲಿ ಉಪದೇಶ ಮಾಡಬೇಕೋ ಆ ರೂಪದಲ್ಲಿ ಉಪದೇಶ ಮಾಡಿ ಪರಿಚಯ ಮಾಡಿಸಿ ಕೊಡುತ್ತಾನೆ ತನ್ನ ಪರಿಚಯ ಮಾಡಿ ಕೊಡುತ್ತಾನೆ ಅವನೇ ಯಾಕೆ ಹೇಳಬೇಕು ಬೇರೆಯವ್ರು ಹೇಳಬಾರ್ದಾ ನಮ್ಮ ಆಕ್ಷೇಪ ಅದು ಪರಮಾತ್ಮನೇ ಬಂದು ಹೇಳಬೇಕು ಬೇರೆಯವ್ರು ಹೇಳಿದ್ರೆ ಯಾಕೆ ಅರ್ಥ ಆಗಬಾರ್ದು ಸಾಧ್ಯ ಇಲ್ಲ ಲೌಕಿಕ ದೃಷ್ಟಿಯಲ್ಲೇ ಸಾಧ್ಯ ಇಲ್ಲ ಲೌಕಿಕವಾಗೆ ನಾವು ಯಾರ್ದಾರ ಬಗ್ಗೆ ಏನಾರು ಮಾತಾಡಬೇಕು ಅನ್ನೋ ಮೊದಲೇನು ಹೇಳ್ತೀವಿ ಅವ್ರ ಬಯೋಟ ಏನು ಅಂತ ಅವ್ರ ಹತ್ರ ತಗೊಳ್ರಿ ಅಂತ ಬೇರೆಯವ್ರ ಹತ್ರ ಯಾಕೆ ತಗೋಬಾರ್ದು ಅಂದರೆ ಬೇರೆಯವ್ರ ಹತ್ರ ಕೇಳೇನಾರು ವ್ಯತ್ಯಾಸ ಆಗಿಬಿಟ್ಟು ನನ್ನ ಹತ್ರನೇ ಕೇಳಿದ್ರೆ ಹೇಳ್ತಿದ್ದೆ ಅಂತ ಅವ್ರು ಅಂದುಬಿಟ್ರೆ ಪ್ರಶ್ನೆ ಬೇಡ ಡೈರೆಕ್ಟಾಗಿ ನಿಮ್ಮ ಪ್ರೊಫೈಲ್ ಕೊಡಿ ಅಂತೀವಿ ನಾವು ಮುಗಿತಲ್ಲ ಅವರವರ ಸ್ವರೂಪವನ್ನು ಅವರೇ ಪರಿಚಯ ಮಾಡಿಸ್ಬೇಕು ಲೌಕಿಕದಲ್ಲೇ ಹೀಗ ಅಲ್ಪ ಸ್ವಲ್ಪ ಇರೋರು ಸರ್ವೋತ್ತಮನಾದ ಭಗವಂತನ ಬಗ್ಗೆ ಯಾರು ಹೇಳಬೇಕೋ ಬೇರೆ ಯಾರು ಹೇಳಿರೋ ಅರ್ಥ ಆಗಲ್ಲ ಅವನೇ ಹೇಳು ಹಾಗಾಗಿ ತಸ್ಸೈಷ ಆತ್ಮ ಸ್ವಾಂತನು ವಿವರಣತೆ ತನ್ನ ಪರಿಚಯ ತಾನೇ ಮಾಡಿಸಿಕೊಡ್ತಾನೆ ಭಗವಂತ ಹಾಗಾಗಿ ನಾಣ್ಯ ಇವನನ್ನ ಸರಿಯಾಗಿ ತಿಳಿದವರು ಬೇರೆ ಯಾರೂ ಇಲ್ಲ ತಿಳ್ಕೊಳ್ಳುತ್ತಾರೆ ಕ್ರಮೇಣ ವಾದ ವಿವಾದಗಳಿಂದ ಪರಮಾತ್ಮನ ಸ್ವರೂಪದ ಪರಿಚಯ ಆಗತ್ತೆ ಹೇಗಾಗತ್ತೆ ಆಚಾರ್ಯ ದ್ವಾರಶತ್ೋತ್ರದ ಮಾತು ವಿಪ್ರಮುಖ್ಯೈ ಸದಾ ವೇದವಾದ ಉನ್ಮುಖೈ ವೇದವಾದ ಉನ್ಮುಖೈ ವಿಪ್ರಮುಖೈ ಸದಾ ವೇದಗಳ ಅರ್ಥ ಚಿಂತನೆ ಮಾಡ್ತಾ ಇರುವ ಭಗವಂತನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ತಿಳಿದಂತಹ ಜ್ಞಾನಿಗಳಿಂದ ನಮಗೆ ಪರಿಚಯ ಹೇಗೆ ಪರಿಚಯ ಅಂದರೆ ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ ಒಂದು ವಿಷಯ ಹೇಳೋ ಪರಮಾತ್ಮಹಿ ಹಾಗ್ಯಾಕಾಗಬೇಕು ಬೇರೆ ಯಾಕೆ ಆಗಬಾರ್ದು ವಾದ ಶುರು ವಾದೇ ವಾದೆ ಜಾಯತೆ ತತ್ವಬೋಧ ಈ ಪರಸ್ಪರ ವಾದ ವಿವಾದಗಳಿಂದ ತತ್ವದ ಪರಿಚಯ ನಮಗ ಆದರೆ ಪೂರ್ಣ ಪರಿಚಯ ಯೋಗ್ಯರಾದ ಗುರುಗಳಿಂದ ಮಾತ್ರ ಸಾಧ್ಯ ಅಂತಹ ಗುರುಗಳಲ್ಲಿ ತಾನೇ ಒಂದು ರೂಪದಲ್ಲಿ ಸನ್ನಿಹಿತನಾಗಿ ಅಚ್ಯುತ ಅಪಿ ಅಹಂ ಗುರುದ್ವಾರಾ ಕೃತಿ ಅಹಮೇವ ಪ್ರಸಾದ ಕೃತಿ ಬೇರೆಯವರಿಂದ ಆಗುವುದು ಅದನ್ನೇ ಭಾಗವತ ಹೇಳಿದ್ದು ತತ್ ಪ್ರಸಾದ ಮೃತೆ ಅನ್ಯ ನ ತಸ್ಯ ತಸತ್ತ ಅಸ್ತಿ ಹಾಗಾಗಿ ಅವನ ರೂಪವನ್ನು ವಿಶಿಷ್ಟವಾಗಿ ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಹೇಗೆಂದರೆ ತೇಜಸ್ಸೋ ರೂಪವದ್ರೂಪಂ ಬಹುಧಾ ಕುರುತೆ ಹರಿಹಿ ವಾರಿಸ್ಥ ವಾರಸ್ಥತೆಜ್ರತಿಮ ಜೀವಾ ತಸ್ಮ್ ವಿನಿರ್ಗತ ಯದ್ವತ್ ನಿರ್ಮೀಯಂತೆ ಘಟಾದಯ ವಿಷ್ಣುನ ಪ್ರಕೃತ್ಯ ನಿರ್ಮ್ಯತೆ ಜಗದೀದೃಶಂತ ಬಹಳ ಸೊಗಸಾರ ದೃಷ್ಟಾಂತಗಳು ಒಂದೊಂದು ಕೂಡ ಅದ್ಭುತವಾದ ದೃಷ್ಟಾಂತಗಳನ್ನು ಆಚಾರ ಕೊಡುತ್ತಾರೆ ಕೆಲವು ಆಕಾರಗಳು ನಮಗೆ ಸ್ಪಷ್ಟ ಆಗಲ್ಲ ಅಸ್ಪಷ್ಟವಾಗಿವೆ ಅವನು ನೋಡೋದು ಕಷ್ಟ ತೇಜಸಃ ರೂಪವದ್ ರೂಪ ಬೆಳಕಿಗೆ ಯಾವ ಆಕಾರ ಅಂತ ಹೇಳಬೇಕು ನಾವು ಬೆಳಕನ್ನು ನೋಡಿದ್ದೀವ ಆ ಬೆಳಕಿಗೆ ಆಕಾರ ಯಾವುದು ಅದನ್ನು ಒಂದು ಟ್ಯೂಬ್ಲೈಟಲ್ಲಿ ಹರಿಸಿದರೆ ಉದ್ದ ಆಕಾರ ಕಾಣುತ್ತೆ ಅದರ ಬದಲು ಬಲ್ಪ್ ಹಾಕಿದ್ವಿ ಗೋಲಾಕಾರ ಇದೆ ಅದೇ ಒಂದು ದೀಪದ ಕಂಬದಲ್ಲಿ ನಾಲ್ಕು ಐದೋ ಬತ್ತಿಗಳು ಹಾಕಿ ದೀಪ ಹಚ್ಚಿದರೆ ಊರ್ಧ್ವಮುಖವಾಗಿ ಆಕಾರ ಕಾಣ್ತದೆ ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಮಾಡೋದಿದೆ ಕೆಲವು ದೇವಾಲಯಗಳಲ್ಲೆಲ್ಲ ಅಲಂಕಾರಕ್ಕೋಸ್ಕರ ಮಾಡಿರ್ತಾರೆ ಅದರ ಹಿಂಬದಿಯಲ್ಲೆಲ್ಲ ಕನ್ನಡಿಗಳು ಜೋಡಿಸಿರ್ತಾರೆ ಒಂದು ದೀಪ ಹಚ್ಚಿಡುತ್ತಾರೆ ಆ ಎಲ್ಲ ಕನ್ನಡಿಯಲ್ಲೂ ದೀಪದ ಆಕಾರಗಳು ಕಾಣುತ್ತಿದೆ ಯಾವುದು ನಿಜವಾದ್ದು ಗೊತ್ತಾಗೋದಿಲ್ಲ ಅದರ ಬಗ್ಗೆ ಗೊತ್ತಿರೋವರಿಗಾದರೆ ಓ ಇದು ಈ ದೀಪ ಉಳಿದದ್ದೆಲ್ಲ ಪ್ರತಿಫಲನ ಆ ಪ್ರತಿಫಲನ ವಿರುದ್ಧ ದಿಕ್ಕಿನಲ್ಲಿ ಹೊಯ್ದಾಡ್ತದೆ ವಾಸ್ತವಿಕವಾದ ಒಂದು ದಿಕ್ಕಿನಲ್ಲಿ ಹೊಯ್ದಾಡ್ತದೆ ಹೌದಲ್ಲ ದೀಪಕ್ಕೆ ಯಾವುದು ಆಕಾರ ಅಂತ ಹೇಳಬೇಕು ಯಾವುದನ್ನು ಹೇಳಲಿಕ್ಕಾಗೋದಿಲ್ಲ ಇಂಥದ್ದೇ ಅಂತಿಲ್ಲ ಆ ತೇಜಸ್ಸು ಯಾವ ಯಾವ ಕ್ರಮದಲ್ಲೇ ನಮಗೆ ಕಾಣ್ತದ್ದು ಅಗ್ನಿಯ ಜ್ವಾಲೆಗಳು ಬಂದಾಗ ಕೆಲವರಿಗೆಲ್ಲ ಒಂದು ಅಭ್ಯಾಸ ಇರ್ತದೆ ಯಾವುದಾದ್ರೂ ಹೋಮ ಹವನಗಳು ಇರೋ ಫೋಟೋ ತೆಗ್ದಿರುತ್ತಾರೆ ಆ ಜ್ವಾಲ ಯಾವ್ಯಾವ್ದು ಆಕಾರದಲ್ಲಿ ಕುಂಡ್ ಕೂಡಲೆ ಆ ರೂಪ ಕಾಣಿಸ್ತು ಈ ರೂಪ ಕಾಣಿಸ್ತು ಹೌದು ನೋಡುವವ್ರಿಗೆ ಕಾಣ್ತದೆ ತಪ್ಪಲ್ಲ ಯಾವಾಗ ಯಾವ ರೂಪದಲ್ಲಿ ಕಾಣ್ತಾರೋ ಹೇಳಲಿಕ್ಕೆ ಬರುದು ಹೌದು ತೇಜಸ್ಸ ತೇಜವತ ರೂಪ ಆ ಪ್ರಕಾಶದಂತೆ ಆಕಾರ ಕೆಲವು ತೇಜಸ್ಸು ನೋಡಲಿಕ್ಕೆ ಆಗುದೇ ಇಲ್ಲ ನಮಗೆ ಆದರೆ ಅದರ ಪ್ರತಿಫಲನವನ್ನು ನೀರಿನಲ್ಲೇ ನೋಡುತ್ತೀವಿ ಅದನ್ನೇ ವಾರಿಸ್ತೇಜ್ರತಿಮಾ ಅದಕ್ಕೆ ದೃಷ್ಟಾಂತ ಹೇಳುವುದಾದರೆ ಸೂರ್ಯನನ್ನು ನೇರ ಕಣ್ಣಿಂದ ನೋಡುವುದಿಲ್ಲ ಆದರೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಆ ತೆರೆಗಳಲ್ಲಿ ಕಾಣುತ್ತೆ ಅದು ನೋಡೋದು ಸ್ವಲ್ಪ ಕಷ್ಟ ಕಣ್ಣಿಗೆ ರಿಫ್ಲೆಕ್ಟ್ ಆಗ್ತದೆ ಯಾವುದೋ ಒಂದು ಕೋನದಿಂದ ನೋಡುವಾಗ ಕಾಣಿಸ್ತು ಮೇಲ್ ನೋಡ್ಲಿಕ್ಕಾಗಲಿ ಕಣ್ಣೆತ್ತಿ ನೀರು ನೋಡಿ ಹಾಗೆ ನೇರ ಭಗವಂತನನ್ನು ತಿಳ್ಕೊಳ್ಳಿಕ್ಕಾಗಲಿದ್ದರು ಅವನ ಭಕ್ತರ ಮಹಿಮೆಯಿಂದ ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಳ್ತೇವೆ ಆ ರೀತಿಯಲ್ಲೂ ತನ್ನ ಪರಿಚಯ ಮಾಡಿಸಿ ಹೀಗೆ ಅನೇಕ ರೀತಿಯಿಂದ ಪರಮಾತ್ಮ ಜೀವರನ್ನೆಲ್ಲ ಭೂಮಿಯಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ ಒಂದು ಮಣ್ಣಿನ ಮುದ್ದೆಯಿಂದ ಹತ್ತಾರು ಮಡಿಕೆಗಳನ್ನು ಕುಂಬಾರ ಮಾಡುವಂತೆ ಮೂರು ಗುಣಗಳಿಂದ ಅನಂತ ಜೀವರಾಶಿಗಳ ಸೃಷ್ಟಿ ಪರಮಾತ್ಮ ಮಾಡುತ್ತೆ ಒಂದು ದೊಡ್ಡ ಮಣ್ಣಿನ ರಾಶಿ ಆ ಮಣ್ಣಿನ ರಾಶಿಯಲ್ಲಿ ಬೇರೆ ಬೇರೆ ಆಕಾರದ ಪದಾರ್ಥಗಳು ಸಿದ್ಧ ಪುಟ್ಟದಾದ ಮಡಕೆಯೂ ಸಿದ್ಧ ಆಗ್ಬೋದು ದೊಡ್ಡ ಘಟವು ಸಿದ್ಧ ಆಗಬಹುದು ತಟ್ಟೆ ಸಿದ್ಧ ಆಗಬಹುದು ಬೊಂಬೆಗಳಾಗಬಹುದು ಯಾವುದೋ ಪುಟ್ಟ ಹಣತೇನೂ ಆಗುತ್ತೆ ಅದೇ ಮಣ್ಣಿನ ರಾಶಿ ಹಾಗೆ ಸಾತ್ವಿಕ ಜೀವರಾಶಿಯಲ್ಲೇ ಅವರವರ ಸಾಧನೆಗೆ ತಕ್ಕಂತೆ ಉತ್ತಮ ಸಾಧನೆಯಾಗಿದವರನ್ನೇ ಬ್ರಹ್ಮಾದಿಗಳ ಸ್ಥಾನದಲ್ಲಿದ್ದಾರೆ ಅವರವರ ಸಾಧನೆಗೆ ತಕ್ಕಂತೆ ಸಾತ್ವಿಕ ಆ ಸಾತ್ವಿಕತೆಗೆ ಸಾಕ್ಷಿ ಇದೆ ನೋಡಿ ಬ್ರಹ್ಮನಿಂದ ಆರಂಭ ಮಾಡಿ ಹುಲ್ಲಿನವರೆ ಅದರಲ್ಲೇ ವ್ಯತ್ಯಾಸಗಳಿದೆ ವಿಶಿಷ್ಟವಾದ ಅದೇ ಹುಲ್ಲು ದರ್ಭೆಯ ಆಕಾರದಲ್ಲಿ ಬೆಳೆದಿದ್ದರೆ ಸತ್ಕರ್ಮಾಚರಣೆಗೂ ಬಳಕೆ ಆಗ್ಬಹುದು ಶವ ಸಂಸ್ಕಾರಕ್ಕೂ ಬಳಕೆ ಆಗ್ಬಹುದು ಪರಮಾತ್ಮನ ಪ್ರತೀಕಗಳ ಪ್ರತಿಷ್ಠೆಗೆ ಕೂರ್ಚವಾಗಿ ಅದೇ ಶಾಲೆ ಗ್ರಾಮದ ಮೇಲೂ ಕೂತ್ಕೊಳ್ಬಹುದು ಯಾವ ಯಾವ ಸಾಧನೆ ಯಾವ ರೂಪದಲ್ಲಿ ಆಗತ್ತೆ ಗೊತ್ತಿಲ್ಲ ಅದಕ್ಕೆ ದಾಸರು ಹೇಳುತ್ತಾರೆ ಆರಿಂದಲೇ ಯಾವ ಸಾಧನದ ಬಗೆಯೋ ನಮಗೆ ಗೊತ್ತಿಲ್ಲ ಅದು ಅವನು ಮಾಡಿಸುವಂಥ ಪರಮಾತ್ಮನಿಗೆ ನೇರ ಅರ್ಪಿತವಾಗಿ ಉತ್ತಮ ಸ್ಥಾನ ಪಡೀಬೇಕು ನೋಡಿ ಸ್ವಾರಸ್ಯ ಮುಷ್ಟಿ ದರ್ಭೆ ಹಿಡ್ಕೊಂಡಿರ್ತಾರೆ ಅದರಲ್ಲಿ ಯಾವ ದರ್ಭೆ ಕೂರ್ಚಾಕಾರ ಪಡೆದು ಪ್ರತೀಕದ ಮೇಲೆ ಕೂತ್ಕೊಳ್ಳುತ್ತದೆ ಯಾವುದು ಅಗ್ನಿಕುಂಡಕ್ಕೆ ಪರಿಸ್ತರಣ ಆಗ್ತದೆ ಯಾವುದು ಪವಿತ್ರವಾಗಿ ಯಜಮಾನನ ಕೈಯಲ್ಲಿ ಸೇರ್ತದೆ ಗೊತ್ತಿಲ್ಲ ಪವಿತ್ರ ಕಟ್ಟುವವರೆಗೂ ಗೊತ್ತಿಲ್ಲ ಕಟ್ಟಿದಾಗಲೂ ಒಂದೇ ಸಂಖ್ಯೆಯ ದರ್ಭೆಗಳದ್ದು ಕೂರ್ಚಗಳು ಹತ್ತಾರು ಇಟ್ಟಿದ್ದಾರೆ ಒಂದನ್ನು ಕಲಶದ ಮೇಲೆ ಇಟ್ಟರು ಒಂದನ್ನು ಬ್ರಹ್ಮಸ್ಥಾನದ ತೆಂಗಿನಕಾಯಿ ಮೇಲಿಟ್ಟರು ಇನ್ನೊಂದು ಹೋಗಿ ಪ್ರತಿಮೆಯ ಮೇಲೆ ಕೂತ್ಕೊಳ್ತಿಸಿ ಆಯಿತು ಇಡುವವರೆಗೆ ಯಾವುದು ಎಲ್ಲಿಗೆ ಅಂತ ಗೊತ್ತಿಲ್ಲ ಯಾವ ಹಂತದವರೆಗೂ ಸಾಧನೆ ಇದೆಯೋ ಅದಕ್ಕೆ ತಕ್ಕಂತ ಆಯಾ ಕ್ಷಣಕ್ಕೆ ಕೆಲವೊಮ್ಮೆ ಅಂತೂ ಬಹಳ ಸೂಕ್ಷ್ಮವಾಗಿ ಆಗುತ್ತೆ ವ್ಯತ್ಯಾಸ ನೋಡ್ರಿ ಬಹಳ ಸೂಕ್ಷ್ಮ ವ್ಯತ್ಯಾಸ ಆಗಿಬಿಡಿ ಎಲ್ಲರಿಗೂ ಅದು ಅನುಭೂತವಾಗುವ ವಿಷಯ ಬೇಕಾರಷ್ಟು ಸಂದರ್ಭದಲ್ಲಿ ನೋಡಿರ್ತೇವೆ ಪೀಠಾಧಿಪತಿಗಳು ಪೂಜೆ ಮಾಡ್ತಾ ಇರ್ತಾರೆ ಹೂ ತಂದಿಟ್ಟಿರ್ತಾರೆ ಬೇರೆ ಬೇರೆ ಜಾತಿ ಹೂ ಒಂದು ಹಾರವಾಗಿ ದೇವರ ಕಂಠದಲ್ಲಿ ಭದ್ರವಾಗಿ ಕೂತ್ಕೊಳ್ತೀವಿ ಒಂದಷ್ಟು ಇನ್ನು ಕೆಲವು ದೇವರಿಗೆ ಏರಿಸ್ತಾರೆ ಕೆಳಗೆ ಹೋಗುತ್ತೆ ಕೆಳಗೆ ಬಿದ್ದದಂತು ಪಾತ್ರೆ ಹೇಗೆ ಬಿಡ್ತಾರೆ ಒಂದೇ ಕ್ಷಣ ದೇವರಿಗೆ ಸ್ಪರ್ಶ ಆಗಿ ಇನ್ನು ಕೆಲವು ದೇವರ ಪಾದದ ಬಳಿಯಲ್ಲಿ ಕೂತ್ಕೊಳ್ತು ಬೇರೆ ಬೇರೆ ಸ್ಥಾನದಲ್ಲಿ ಕೂತ್ಕೊಳ್ತು ಪುಷ್ಪಗಳ ತುಲಸಿಯ ಸಾಧನೆಗೆ ತಕ್ಕಂತೆ ಪರಮಾತ್ಮ ಆಶ್ರಯ ಕೊಟ್ಟು ಅನುಗ್ರಹ ಮಾಡುತ್ತಾನೆ ಹಾಗಾಗಿ ಯಾರ್ಯಾರಿಗೆ ಯಾವ ಯಾವ ರೀತಿಯ ಸಾಧನೆ ಮಾಡಿಸ್ತಾನೆ ಹೇಳಲಿಕ್ಕಲ್ಲ ಬ್ರಹ್ಮದೇವರಿಂದ ಆರಂಭ ಮಾಡಿ ತೃಣಜೀವ ಪರ್ಯಂತರವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ತೇಜೋವಾರಿ ಮೃದಾಂ ಯಥಾವಿಮಯ ಯತ್ರ ಸರ್ಗ ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ ಮೇಲ್ನೋಟಕ್ಕೆ ಇಂದ್ರಜಾಲವಿಧಾಂ ಸೃಷ್ಟಿಂ ಮನ್ಯಂತೆ ಜ್ಞಾನದುರ್ಬಲಾ ನಿತ್ಯಂ ನಿರಸ್ತೇಂದ್ರಜಾಲೆ ತತಯೇವ ಕಥಂ ಭವೇತ್ ಅನೇಕರು ಹೇಳಿದ್ದಿದೆ ಈ ಸೃಷ್ಟಿ ಇಂದ್ರಜಾಲ ವಿದ್ಯೆ ಇದ್ದಂತೆ ಮೃಷಾ ಅಂದರು ಅಲ್ಲ ಅಮೃಷ ಆಚಾರ್ಯ ಹೇಳುತ್ತೆ ಇದು ಸುಳ್ಳಲ್ ಯಾಕೆಂದರೆ ಇದಕ್ಕೆ ಪ್ರತಿಫಲ ಕಾಣುತ್ತಾ ಉಂಟು ಇಂದ್ರಜಾಲ ಸೃಷ್ಟಿಯಲ್ಲಿ ಪ್ರತಿಫಲ ಇಲ್ಲ ಆಚಾರ್ಯನು ವ್ಯಾಖ್ಯಾನದಲ್ಲಿ ಭಾಳ ಹೇಳುತ್ತಾನೆ ಹೇಳುತ್ತಾರೆ ನ ಮಾಾವಿನ ಮಾಯಾ ದೃಶ್ಯತೆ ವಿಶ್ವಂ ಈಶ್ವರ ಸದಾ ಪಶ್ಯತಿ ತೇನ ಇದಂ ನ ಮಾಯಾ ಇ ಅವಧಾರ್ಯತ ಬಹಳ ಸೊರಸಾದ ಮಾತು ಆಚಾರ್ಯ ಮ್ಯಾಜಿಕ್ ಮಾಡೋನು ನೂರಾರು ರೀತಿ ಸೃಷ್ಟಿ ಮಾಡಿದೆ ನೋಡಿ ಒಂದು ಖಾಲಿ ಪೇಪರ್ ಪೀಸ್ ತೊಗೊಂಡು ಅದನ್ನು ಎರಡು ಸಾವಿರದ ನೋಟು ಮಾಡಿ ತೋರಿಸಿಬಿಡ್ತಾನೆ ಐನೂರ ನೋಟ್ ಮಾಡಿ ತೋರಿಸ್ತಾನೆ ಹೌದಲ್ಲ ಒಂದು ಖಾಲಿ ಪೇಪರ್ ತುಂಡನ್ನು ಸಾವಿರಾರು ರೂಪಾಯಿಗಳ ಮೊತ್ತದ ನೋಟು ಮಾಡೋ ಸಾಮರ್ಥ್ಯ ಅವನಿಗಿದ್ದರೆ ಕೊನೆಯಲ್ಲಿ ಭಿಕ್ಷೆ ಅವನು ಎಲ್ಲ ಅವನು ಶೋ ಮುಗಿದ ಮೇಲೆ ಎಲ್ಲರೂ ಸಹಾಯ ಮಾಡಿ ಅಂತ ಒಂದು ತಟ್ಟೆ ಹಿಡ್ಕೊಂಬರ್ತಾನೆ ಅವನೇ ಇಷ್ಟು ನೋಟು ಸೃಷ್ಟಿ ಮಾಡ್ತಾನೆ ಯಾಕೆ ಕಷ್ಟಪಡಬೇಕು ಅಂದರೆ ಅದು ಯಾವುದು ಸತ್ಯ ಅಲ್ಲ ಅವನ ದೃಷ್ಟಿಯಲ್ಲಿ ನಮಗೂ ನೋಟು ಅವನಿಗದು ಪೇಪರ್ ಪೀಸು ಅಂತ ಪಕ್ಕಕ್ಕೆ ಹಾಕ್ಬಿಡ್ತಾನದ ಅಷ್ಟೇ ಆದರೆ ಜಗತ್ತು ಹೀಗಿಲ್ಲ ನಾವೆಲ್ಲರೂ ಅದನ್ನು ಅನುಭವಿಸ್ತಾ ಇದ್ದೀವಿ ಹೌದಲ್ಲ ಅವನ ನೋಟ್ ತೋರಿಸಿದ ಕೂಡ ನೋಟ್ ಇಂತರ ಕಂಡದ್ದು ಇನ್ನೊಂದು ಸಲ ಸರಿಯಾಗಿ ನೋಡ್ರಿ ಅಂತಾನೆ ಖಾಲಿ ಪೇಪರ್ರೆ ಹಾಗೆ ನೀರು ಕುಡಿಯುವಾಗ ನಮಗೆ ತೃಪ್ತಿ ಆಗಿಲ್ಲ ಅಂತ ಯಾವತ್ತಾರು ಇದೆಯೇನು ನೆಲದ ಮೇಲೆ ಓಡಾಡುವಾಗ ನಾವು ನಡೆದಾಡಿದ್ದೇ ಸುಳ್ಳು ಯಾವತ್ತೂ ಅನುಭವ ಆಗಿಲ್ಲ ಕಾಲು ಜಾರುತರಿಂದ ಭದ್ರವಾಗಿ ಊರ್ತೀವಿ ಗಟ್ಟಿನೆಲ್ಲ ನೆಲ ಹುಡುಕಿ ನಿಂತ್ಕೋತೀವಿ ಎಲ್ಲವೂ ಸುಳ್ಳಾಗಿದ್ದರು ಇದೆಲ್ಲ ಯಾಕೆ ಮಾಡ್ಬೇಕು ನಮ್ಮ ಕಣ್ಣಿಗೆ ಪ್ರತಿಯೊಂದು ಕಾಣುತ್ತಾ ಇದೆ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಇದ್ಯಾವುದು ಸುಳ್ಳಲ್ಲ ಇದ್ಯಾವುದು ಸುಳ್ಳ ಅಮೃಷ ತ್ರಿಸರ್ಗ ಸರ್ಗ ವಿಶಿಷ್ಟವಾಗಿರುತ್ತೆ ಅಕ್ಷಮ ಸೃ ಸತ್ಯಸೃಷ್ಟೌ ಮಾಯಾಸೃಷ್ಟಿಂ ವಿತನ್ವತೆ ಅನಂತ ಅಚಿಂತ್ಯ ವಿಭವ ಕಥಂ ತಾ ಹರಿಹಿ ಹರಿಹಿಂತಾರೆ ಯಾರಿಗೆ ನಿಜವಾದ ವಸ್ತುಗಳು ಸೃಷ್ಟಿ ಮಾಡೋ ಸಾಮರ್ಥ್ಯ ಇಲ್ಲ ಅವರು ಜನರನ್ನು ಮೋಹಗೊಳಿಸ್ಲಿಕ್ಕೆ ಯಾವುದೋ ವಸ್ತುವನ್ನು ತೋರಿಸಿ ಇನ್ಯಾವ್ರು ಅಂತ ಹೇಳಿ ಮತ್ತದಲ್ಲ ಅಂತ ತೋರಿಸ್ಬಿಡ್ತಾರೆ ಆ ಪರಮಾತ್ಮನಿಗೆ ಆ ಸಾಮರ್ಥ್ಯ ಇದೆ ಪ್ರತಿಯೊಂದನ್ನು ಆ್ಯಸ್ ಇಟ್ ಈಸ್ ಪ್ರೊಡ್ಯೂಸ್ ಮಾಡಿ ತೋರಿಸೋ ಕೆಪಾಸಿಟಿ ಪರಮಾತ್ಮನಿಗಿದೆ ಹಾಗಾಗಿ ಅವನು ಸೃಷ್ಟಿ ಮಾಡಿದ ಜಗತ್ತು ಅದು ಸತ್ಯ ಸುಳ್ಳಲ್ಲ ತ್ರಿಸರ್ಗ ನ ಮೃಷ ತ್ರಿ ಸರ್ಗೋ ಮೃಷ ಅಂತ ಓದುವ ಸ್ವಲ್ಪ ಸರಿಯಾಗಿ ಓದಬೇಕಷ್ಟೆ ಸಂಸ್ಕೃತ ಭಾಷೆಯಲ್ಲಿ ಅದೊಂದು ವೈಶಿಷ್ಟ್ಯ ಇದೆ ಕೆಲವು ಅಕ್ಷರಗಳನ್ನ ಸ್ವಲ್ಪ ಎಳೆದು ಓದ್ಬಿಟ್ರೆ ಪಕ್ಕದಲ್ಲಿ ಇನ್ನೊಂದು ಅಕ್ಷರವನ್ನು ತೋರಿಸುತ್ತ ಎತ್ರಿ ಸರ್ಗೋ ಮೃಷ ಬಿಡಿಸಿ ಓದಿದ್ರೆ ಬೇರೆ ಒಟ್ಟಿಗೆ ಸೇರಿಸಿ ಓಕಾರ ಸ್ವಲ್ಪ ಎಳೆದು ಹೇಳ್ರಿ ಎತ್ರ ತ್ರಿ ಮೃಷ ತ್ರಿಸರ್ಗೋ ಅಂತ ಎಳೆಯುವಾಗ ಇನ್ನೊಂದು ಅಕಾರ ಕೇಳಿಸುತ್ತೆ ಪಕ್ಕದಲ್ಲಿ ತ್ರಿಸರ್ಗೋ ಮರುಷ ಅಮರುಷ ವಿಶಿಷ್ಟವಾದ ನಮರುಷ ಸುಳ್ಳಲ್ಲ ಇದೆಲ್ಲವೂ ಸತ್ಯ ಯಾಕೆಂದರೆ ಪ್ರತಿಯೊಂದನ್ನು ಅನುಭವಿಸಿದ್ದೀವಿ ಭೂಮಿ ಸೃಷ್ಟಿಯಾದದ್ದು ಸುಳ್ಳಾಗಿದ್ದರೆ ಅದರಿಂದ ಸುವಾಸನೆ ಬಂದದ್ದು ಬಂದದ್ದೇ ಗಂಧದ ಅನುಭವ ಇದೆ ಅಲ್ಲ ಒಳ್ಳೆ ಬೇಸಿಗೆ ಬಿಸಿಲಲ್ಲಿ ಒಮ್ಮೆ ಮಳೆ ಬಂತು ಅಂತ ಆದರೆ ಆ ಮಣ್ಣಿನ ವಾಸನೆ ಬರತ್ತಲ್ಲ ಸುಗಂಧ ಭೂಮಿ ಸುಳ್ಳಾಗಿದ್ದರೆ ಗಂಧ ಎಲ್ಲಿಂದ ಬಂತು ಅದರಿಂದ ಗಂಧ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ಹೊಳೆಯುವ ಕಪ್ಪೆ ಚಿಪ್ಪಿನಿಂದ ಒಂದು ಆಭರಣ ಮಾಡ್ಲಿಕ್ಕೆ ಆಗತ್ತೇನು ಆಗಲ್ಲ ನೋಡ್ಲಿಕ್ಕೆ ಬಳ್ಳಿ ಥರ ಕಾಣ್ತು ವಾಸ್ತವಿಕ ಅಲ್ಲ ಅದರಿಂದ ಯಾವ ವಸ್ತು ಸಿದ್ಧ ಮಾಡಲಿಕ್ಕಾಗೋದಿಲ್ಲ ಆದರೆ ಮಣ್ಣಿನಿಂದ ಮಡಕೆ ಮಾಡಲಿಕ್ಕಾಗತ್ತೆ ಸಸ್ಯಗಳನ್ನು ಬೆಳೆಸಲಿಕ್ಕಾಗತ್ತೆ ಅದೇ ಮಣ್ಣು ನಮ್ಮ ಚರ್ಮದ ರೋಗವನ್ನು ಪರಿಹಾರ ಮಾಡುತ್ತೆ ಮಡು ಥೆರಪಿ ಅಲ್ಲ ಅದು ಸುಳ್ಳಾಗಿದ್ದರೆ ರೋಗ ಪರಿಹಾರಕತ್ವ ಎಲ್ಲಿಂದ ಬಂತು ಅದರಲ್ಲಿ ಗಂಧ ಎಲ್ಲಿಂದ ಬಂತು ಇದು ಸತ್ಯ ಆದ್ದರಿಂದಲೇ ಈ ಎಲ್ಲ ಸಹಜ ಸ್ವಭಾವಗಳು ಅದರಲ್ಲೂ ಹಾಂ ಇದ್ಯಾವುದೂ ಕೂಡ ಸುಳ್ಳಲ್ಲ ಅಂತಹ ವಿಶಿಷ್ಟವಾದ ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಪರಮಾತ್ಮನಲ್ಲಿ ಇದೆ ಯಾಕೆಂದರೆ ಅವನಲ್ಲಿ ದೋಷ ಇಲ್ಲ ಗುಣಗಳು ತುಂಬಿದೆ ಇಂದ್ರಜಾಲಿಕ ಇಂದ್ರಜಾಲ ವಿದ್ಯೆಯಿಂದ ಜನರನ್ನು ಮೋಸ ಮಾಡ್ತಾನೆ ಯಾಕೆಂದರೆ ಅವನಲ್ಲೊಂದು ದೋಷ ಇದೆ ಏನೋ ದಾರಿದ್ರ್ಯ ಅದನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಸಂಪತ್ತನ್ನು ಪಡೀಬೇಕು ಜನರನ್ನು ಮೋಹಗೊಳಿಸಿ ಸಂಪತ್ತನ್ನು ಸಂಪಾದನೆ ಪರಮಾತ್ಮನಿ ಏನು ಬೇಕಾಯಲ್ಲ ನಿತ್ಯೃಪ್ತೇವಸ್ವಭಾವಯ ಆಪ್ತಕಾಮ ಸ್ಪೃಹಾಂತ ನಿತ್ಯವ ಅವನಿಗೇನು ಬೇಕಿಲ್ಲ ಸಂತೃಪ್ತನಾಗಿರತಕ್ಕಂಥ ಪರಿಪೂರ್ಣನಾಗಿರತಕ್ಕಂಥ ನಿರ್ದುಃಖಪೂರ್ಣಾನಂದ ಯಾಹು ಸತ್ಯಮಚ್ಯುತ ನಿರ್ದೋಷಗುಣಪೂರ್ಣವಾಂ ಚಾಹುರ್ಜನಾರ್ಧನ ಪರಮಾತ್ಮ ದುಃಖರಹಿತ ಪರಿಪೂರ್ಣವಾದ ಆನಂದ ಇರತಕ್ಕಂಥವ ಹಾಗಾಗಿ ಅವನನ್ನು ಅಚ್ಯುತ ಅಂತ ಕರೀತೇವೆ ಅಚ್ಯುತ ಅಂದರೆ ಏನರ್ಥ ಆಚಾರ್ಯ ಬಿಡಿಸಿದ್ರು ಅಚ್ಯುತ ಯಹ ಗುಣೈಹಿ ನಿತ್ಯಮೇವ ಅಖಿಲೈ ಪ್ರಚ್ಯುತ ಅಶೇಷ ದೋಷೈ ಸದಾ ಪೂರ್ತಿತ ಅವನು ಯಾವ ಗುಣದಿಂದಲೂ ಚ್ಯುತಿ ಹೊಂದಿದವನಲ್ಲ ನಿತ್ಯಮೇವ ಅಖಿಲೈ ಗುಣೈ ಯು ನ ಚ್ಯುತ ಆದರೆ ಅಶೇಷ ದೋಷೈಹಿ ಸದಾ ಪ್ರಚ್ಯುತ ಅಂದ್ಬಿಟ್ಟು ನೋಡಿ ಎರಡು ಹೆಸರಿದೆ ಪರಮಾತ್ಮ ಪ್ರಕರ್ಷೇಣ ಚ್ಯುತ ಅಂತ ಸಂಪೂರ್ಣ ದೂರ ಇರುವವ ಒಂದು ದೋಷವೋ ಅವನಲ್ಲಿಲ್ಲ ಸುಖಪೂರ್ಣ ಅಂತ ಕರೆಯುತ್ತೆ ಅದಕ್ಕೆ ಅವನಿಗೆ ವಿಶೇಷ ಹೆಸರು ವೈಕುಂಠ ಅಂತ ವೈಕುಂಠ ಅಂದ್ರೇನು ಯಾವತ್ತೂ ದೋಷ ಇಲ್ಲದವ ಅಂತ ಅರ್ಥ ಸ್ವಭಾವತಃ ದೋಷರಹಿತ ಸಾಧನೆಯಿಂದ ದೋಷರಹಿತ ಅಲ್ಲ ಸ್ವಭಾವತಃ ದೋಷರಹಿತ ಪರಿಶುದ್ಧವಾಗಿರತಕ್ಕಂಥದ್ದು ಅಂತಹ ಅನಂತ ಗುಣಪೂರ್ಣನಾಗಿ ದೋಷರಹಿತನಾಗಿದ್ದಾನೆ ಅಂತಹ ಭಗವಂತ ದೋಷ ಇರುವ ಸುಳ್ಳಾರ ವಸ್ತು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವ ಇಲ್ಲ ಆಯಾ ವಸ್ತುಗಳ ಗುಣಕ್ಕನುಗುಣವಾಗಿ ಸೃಷ್ಟಿ ಮಾಡಿದ್ದಾನೆ ಮತ್ತು ವಸ್ತುಗಳ ಬಳಕೆಯಿಂದಲೋ ಬಳಸುವವರ ದೋಷದಿಂದಲೋ ಅವುಗಳಲ್ಲಿ ವ್ಯತ್ಯಾಸ ಕಾಣಬಹುದು ಆದರೆ ಪರಮಾತ್ಮ ಆ ವ್ಯತ್ಯಾಸ ಮಾಡಿದ್ದಾನೆ ವಾಸ್ತವಿಕವಾದ ವಸ್ತು ವಿಶಿಷ್ಟವಾಗಿರತಕ್ಕಂಥದ್ದು ಇಂತಹ ಪರಮಾತ್ಮನ ಮಹಿಮೆಯನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳದೆ ಹೋದರೆ ದುಃಖ ಪಡುತ್ತೇವೆ ಅಂತ ಅದನ್ನೇ ಗೀತೆ ಹೇಳಿರತಕ್ಕಂಥದ್ದು ಏತ್ವೇತ ಅಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನ್ ಅಚೇತಸಹಾ ಅಂತ ಗೀತೆಯ ವಾನ್ಸು ಕ್ರಮಬದ್ಧವಾಗಿ ನಾನು ಸೃಷ್ಟಿ ಮಾಡಿದ್ದನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ ಅಂಥವರು ಅಜ್ಞಾನದಿಂದ ಅಧಪ್ಪತನ ಹೊಂದುತ್ತಾರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ತಿಳಿದುಕೊಳ್ಳಕ್ಕೆ ಬೇಕಾದ್ದೆಲ್ಲ ಕೊಟ್ಟಿದೆ ತಿಳಿದುಕೊಳ್ಳದೇ ಇದ್ದರೆ ತಪ್ಪ್ಯಾರದ್ದು ತಿಳಿಸಿದವರದ್ದಲ್ಲ ಭವಭೂತಿ ಒಂದು ಒಳ್ಳೆ ಮಾತು ಹೇಳುತ್ತೆ ಬಹಳ ಸ್ವಾರಸ್ಯದ ಮ್ಯಾಥ್ಸ್ ಇವತ್ತು ಎಜುಕೇಷನ್ ಫೀಲ್ಡಲ್ಲಿರುವವರಲ್ಲಿ ಮೇಲಿರುವವರು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಾದ ಮ್ಯಾಥ್ಸ್ ಬಹಳ ಸ್ವಾರಸ್ಯ ಅದು ಉತ್ತರ ರಾಮಚರಿತ ಅಂತ ಒಂದು ನಾಟಕ ಅಲ್ಲಿ ಒಬ್ಬ ವ್ಯಕ್ತಿ ತಾನು ವಾಸ ಮಾಡ್ತಾ ಇದ್ದ ವಾಲ್ಮೀಕಿಗಳ ಗುರುಕುಲ ಬಿಟ್ಟು ಇನ್ನೊಂದು ಕಡೆ ಹೊರಡುತ್ತಾನೆ ಆಗ ಬೇರೆಯವರು ಕೇಳುತ್ತಾರೆ ಯಾಕೆ ಅಂತ ಕೂಡಲೇ ಅವನು ಹೇಳುತ್ತಾನೆ ಇಲ್ಲಪ್ಪ ಹೊಸರಾದ ಕೆಲವರು ವಿದ್ಯಾರ್ಥಿಗಳು ಇಬ್ಬರು ಬಂದಿದ್ದಾರೆ ಲವಕುಶರು ಅವರಿಗೆ ಗುರುಗಳು ಪಾಠ ಹೇಳಿಕೊಡ್ತಾ ಇದ್ದಾರೆ ನನಗದು ಅರ್ಥ ಆಗಲ್ಲ ಅದಕ್ಕೋಸ್ಕರ ಹೋಗಿ ಗುರುಗಳು ಸರಿಯಾಗಿ ಪಾಠ ಹೇಳಿಲ್ವಾ ಕೂಡಲೇ ಅವನು ಹೇಳುತ್ತಾನೆ ಭಾಳ ಸ್ವಾರಸ್ಯನ ಮಾತು ಗುರುಗಳು ಇಬ್ಬರಿಗೂ ಒಂದೇ ರೀತಿ ಪಾಠ ಹೇಳಿದರು ಪಾಠ ಹೇಳುವ ಅವ್ರಿಗೆ ಸ್ಪೆಷಲ್ ಆಗಿ ಹೇಳಿ ನನಗೆ ಕಡಿಮೆ ಏನೂ ಹೇಳಿಲ್ಲ ಆರು ಅದನ್ನು ಗ್ರಹಿಸುವ ಗ್ರಾಸ್ಪಿಂಗ್ ಪವರ್ ಇದೆಯಲ್ಲ ಇಬ್ಬರಲ್ಲಿ ವೇರಿ ಆಗಿದೆ ಅವರಷ್ಟು ಫಾಸ್ಟಾಗಿ ನನಗೆ ಗ್ರಾಸ್ಪ್ ಆಗೋದಿಲ್ಲ ಗುರುಗಳು ಯಾವತ್ತೂ ಯಾರಿಗೂ ವ್ಯತ್ಯಾಸ ಮಾಡೋಲ್ಲ ವಿತರತಿ ಗು ಗುರುಹು ವಿದ್ಯಾ ಪ್ರಾಜ್ಞೆ ಯಥೈವ ತಥಾ ಜಡೆ ಗುರು ಪ್ರಾಜ್ಞೆ ಯಥಾ ವಿದ್ಯಾಂ ವಿತರತಿ ತಥೈವ ಜಡೆ ವಿತರತಿ ಕ್ಲಾಸಲ್ಲಿ ಬುದ್ಧಿವಂತರಿಗೆ ಬೇರೆ ಪಾಠ ಅಲ್ಲ ಈಗಿನ ಕಾಲದಲ್ಲಿ ಕೆಲವೆಲ್ಲ ಸ್ಕೂಲ್ಗಳಲ್ಲಿವೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇರ್ತಾವೆ ಅವೆಲ್ಲ ನೋಡಿದ್ದೀವಿ ನಾವು ಅದನ್ನು ಕ್ರೀಮ್ ಸೆಕ್ಷನ್ ಅಂತ ಬೇರೆ ಮಾಡಿಬಿಡೋದು ಅವ್ರಿಗೆ ಬರೀ ರಿವಿಷನ್ ವರ್ಕೋ ಮತ್ತೊಂದು ಮಾಡಿಸ್ತಾ ಇರೋದು ಇನ್ನು ಪಾಠ ಮಾಡಿದ್ರೆ ಮಾಡಿದ್ರು ಬಿಟ್ಟರು ಬಿಟ್ಟರು ಪರ್ಸೆಂಟೇಜ್ ತೊಡದಕ್ಕೂ ಕ್ರೀಮ್ ಸೆಕ್ಷನ್ ಮಾತ್ರ ಎಲ್ರಿಗೂ ತೋರಿಸೋದು ಉಳಿದವರು ಸೇಲ್ ಆಗಿರೋರು ಇರ್ತಾರೆ ಅದು ಉಪಯೋಗ ಇಲ್ಲ ಪಾಠ ಮಾಡುವಾಗ ಎಲ್ಲರಿಗೂ ಒಂದೇ ರೀತಿಯ ಪಾಠ ಅದರಲ್ಲಿ ಕೆಲವರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಅದು ಗುರುಗಳ ತಪ್ಪಲ್ಲ ಅರ್ಥ ಮಾಡ್ಕೊಳ್ಳದೇ ಇರೋರು ತಪ್ಪು ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾನೆ ಕವಿಯಲ್ಲಿ ಪ್ರಭಾವತಿ ಶುಚಿರ್ಬಿಂಬಗ್ರಾಹೆಯ ಮಣಿಹಿ ನ ಮೃದಾದಯ ಅಂತ ಗೋಡೆಯಲ್ಲಿ ಕನ್ನಡಿ ಹಾಕಿ ಎದುರು ನಿಂತುಕೊಂಡು ಈ ಗೋಡೆ ಸರಿ ಇಲ್ಲ ಇಲ್ಲ ಮಾತ್ರ ಮುಖ ಕಾಣ್ತಾ ಈ ಕಡೆ ಕಾಣ್ತಾ ಇಲ್ಲ ಅಂದರೆ ಕನ್ನಡಿ ಸ್ವಚ್ಛ ಇದೆ ಮುಖ ಕಾಣ್ತಾ ಇದೆ ಗೋಡೆಯಲ್ಲಿ ರಿಫ್ಲೆಕ್ಟ್ ಮಾಡೋ ಕೆಪ್ಯಾಸಿಟಿ ಇಲ್ಲ ಹಾಗಾಗಿ ಗೋಡೆ ಸರಿ ಇಲ್ಲ ಅಲ್ಲ ಅದರ ಯೋಗ್ಯತೆ ಬೇರೆ ಕನ್ನಡಿಯ ಯೋಗ್ಯತೆ ಬೇರೆ ಹಾಗಾಗಿ ಪರಮಾತ್ಮ ಕ್ರಮಬದ್ಧವಾರು ಸೃಷ್ಟಿ ಮಾಡಿದೆ ಯಾವುದೂ ಸುಳ್ಳಲ್ಲ ಅದು ಸತ್ಯ ಅಂತ ಅರ್ಥ ಮಾಡಿಕೊಳ್ಳದೇ ಇರೋದು ಚಿಂತನೆ ಮಾಡಿದವನ ತಪ್ಪು ಹೊರತು ಪರಮಾತ್ಮನ ದೋಷ ಪರಮಾತ್ಮ ಹೇಳಿದೆ ಇದೆಲ್ಲ ಸತ್ಯ ವೇದಗಳು ಹೇಳುತ್ತ ಸತ್ಯಸ್ಸೋ ಅಸ್ಯ ಮಹಿಮಾ ಸ್ಪಷ್ಟವಾಗಿ ಹೇಳುತ್ತಾ ವಿಶ್ವಂ ಸತ್ಯಂ ಮಘವಾನ ಇವೋರಿದಾ ಪಶ್ಚನ ತಂಬಾಂತ ಸ್ಪಷ್ಟವಾಗಿ ಶ್ರುತಿ ಹೇಳುತ್ತಾ ಉಂಟು ವಿಶ್ವಂ ಸತ್ಯಂ ಸ್ಪಷ್ಟಶ್ರುತಿ ವಾಕ್ಯ ಅದನ್ನ ಯಾರೋ ಹೇಳಿದರು ಅಂತೆ ವಿಶ್ವಮಿಥ್ಯ ಅಂತಂದು ಬಿಟ್ಟರೆ ಎಷ್ಟು ಅಭ್ಯಾಸ ಆಗಿತ್ತು ಕುರುಡನಿಗೆ ಕಣ್ಣು ಕಾಣಲ್ಲ ಹೌದಪ್ಪ ಅವನಿಗೆ ಕಣ್ಣು ಕಾಣಲ್ಲ ಅವನು ಸೂರ್ಯ ಇಲ್ಲ ಅಂತಾನೆ ಕಣ್ಣಿರೋವನಿಗೆ ಅವನಿಗೆ ನೋಡೋ ಕೆಪಾಸಿಟಿ ಇಲ್ಲ ಸೂರ್ಯ ಕಾಣಲಿ ನಾವು ಫಾರಿನ್ಗೆ ಹೋಗಿಲ್ಲ ಹಂಗೆ ಅಂತ ಫಾರಿನ್ನೇ ಇಲ್ಲ ಅಂತಂದ್ರೆ ಏನು ಅರ್ಥ ಆಗುತ್ತೆ ಹೋಗಿ ಬಂದವರು ಇದ್ದಾರ ಇಲ್ಲ ಅವ್ರಿಗೆ ಅನುಭವ ಇದೆಯಲ್ಲ ಹಾಗೆ ಜಗತ್ತನ್ನು ಅನುಭವಿಸಿದವರೆಲ್ಲ ಇದು ಸತ್ಯ ಅಂತ ಹೇಳುವಾಗ ಯಾರೋ ಕೆಲವರ ಮಾತನ್ನು ಕೇಳಿಕೊಂಡು ಸುಳ್ಳು ಅಂತ ಹೇಳಕ್ಕಾಗೋದಿಲ್ಲ ಕೆಲವು ಶ್ರುತಿಗಳು ಮೇಲ್ನೋಟಕ್ಕೆ ಆ ರೀತಿ ಹೇಳುವಂತೆ ಕಾಣುತ್ತದೆ ಆದರೆ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ಅಂತ ನೋಡು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ ನೋಡಿದಾಗ ಅದು ಸ್ಪಷ್ಟ ಆಗ್ತದೆ ಹಾಗಾಗಿ ವಿಶಿಷ್ಟವಾದ ರೀತಿಯಲ್ಲಿ ಪರಮಾತ್ಮ ಜಗತ್ತಿನ ಸೃಷ್ಟಿ ಮಾಡಿದವ ಅದನ್ನೇ ಅನೇಕ ಶ್ರುತಿ ವಾಕ್ಯಗಳು ಹೇಳ್ತಾ ಉಂಟು ವೈಧರ್ಮ್ಯಾಚ ನ ಸ್ವಪ್ನಾಧಿಪತ್ ಅಂತ ಬ್ರಹ್ಮಸೂತ್ರ ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯ ಸತ್ಯಸ್ಯ ಕರಣಿ ಓಚಂಥ ಶ್ರುತಿ ಇದೆ ಹೀಗೆ ಬ್ರಹ್ಮಸೂತ್ರ ಮಹಾಭಾರತ ಗಾಯತ್ರಿ ಆದಿ ಮಂತ್ರಗಳು ಇವೆಲ್ಲ ವಿಶೇಷವಾಗಿ ಜಗತ್ಸತ್ಯತ್ವಾರಿಗಳನ್ನು ಹೇಳ್ತಾ ಉಂಟು ಆ ಎಲ್ಲದರ ಹಿನ್ನೆಲೆಯಲ್ಲೇ ಅದ್ಭುತವಾದ ಜಗತ್ತಿನ ಸೃಷ್ಟಿಯಾದಿ ವಿಷಯಗಳನ್ನು ತಿಳಿಸಿ ಪರಮಾತ್ಮನ ಮಹಿಮೆಯನ್ನು ಸ್ಪಷ್ಟಪಡಿಸಲಕ್ಕಾಗಿ ಗ್ರಂಥ ಹೊರಟದ್ದು ಹಾಗಾಗಿ ಗರುಡ ಪುರಾಣ ಹೇಳಿದ ಮಾತು ಅರ್ಥೋಯಂ ಬ್ರಹ್ಮಸೂತ್ರಣ ಭಾರತ ಅರ್ಥವಿ ನಿರ್ಣಯ ಗಾಯತ್ರಿ ಭಾಷ್ಯ ವೀರಾರ್ಥ ಪರಿಬೃಂಜಿ ಅಂತ ಪುರಾಣನ ಸಾರರೂಪ ಸಾಕ್ಷಾತ್ ಭಗವತೋದಿ ಭಾಗವತ ಅಂದರೆ ಪುರಾಣ ಸಾರರೂಪ ಉಳಿದೆಲ್ಲ ಪುರಾಣಗಳ ಜಿಷ್ಟಿ ಎಲ್ಲದರ ಒಟ್ಟು ಸಾರಾಂಶ ತಾತ್ಪರ್ಯ ಇದು ಇಂತಹ ಈ ಭಾಗವತದಲ್ಲಿ ಹನ್ನೆರಡು ಸ್ಕಂದಗಳಿದೆ ಹದಿನೆಂಟು ಸಾವಿರ ಶ್ಲೋಕಗಳಿದೆ ನೂರು ರೀತಿಯ ಸಂವಾದಗಳಿವೆ ಶೌನಕ ಮತ್ತು ಸೂತರ ಸಂವಾದ ಇರಬಹುದು ಶುಕ ಶುಕಪರೀಕ್ಷಿತ ಸಂವಾದ ಇರ್ಬೋದು ಕಪಿಲ ದೇವಹೂತಿ ಸಂವಾದ ಜಾಯಂತೆಯರು ನಿಮಿಯ ಸಂವಾದ ಯದುರಾಜನ ಸಂವಾದ ಕೃಷ್ಣನ ಸಂವಾದ ಉದ್ಧವನ ಸಂವಾದ ಅನೇಕ ಅದಕ್ಕೆ ಗರುಡ ಪುರಾಣ ಹೇಳುವ ಮಾತು ಪುರಾಣ ಸಾರರೂಪ ಸಾಕ್ಷಾತ್ ಭಗವದೋದಿ ್ವಾದಶ ಸ್ಕಂದ ಸಂಯುಕ್ತ ಶತವಿಚ್ಛೇದ ಸಂಯುತಃ ನೂರು ಸಂವಾದಗಳನ್ನು ಒಳಗೊಂಡದ್ದು ಗ್ರಂಥ ಅಷ್ಟಾದಶ ಸಹಸ್ರ ಶ್ರೀಮದ್ಭಾಗವತಾಭಿಧ ಅಂತ ಹದಿನೆಂಟು ಸಾವಿರ ಶ್ಲೋಕಗಳಿರತಕ್ಕಂಥದ್ದು ಇದನ್ನೇ ಶ್ರೀಮದ್ಭಾಗವತ ಅಂತ ಕರೆದಿದ್ದಾರೆ ಅದು ಬರೀ ಭಾಗವತ ಅಲ್ಲ ಶ್ರೀ ಭಾಗವತವೂ ಅಲ್ಲ ಶ್ರೀಮದ್ಭಾಗವತ ವೈಶಿಟ್ಟಿ ಯಾಕೆಂದರೆ ಶ್ರೀ ಅಂದರೆ ವೇದಗಳು ಅಂತ ಅರ್ಥ ವೇದಾರ್ಥಗಳನ್ನು ಒಳಗೊಂಡಿರೋದರ ಕಾರಣ ಇದು ಶ್ರೀಮಂತವಾದ ಭಾಗವತ ಬ್ರಹ್ಮಸೂತ್ರಗಳನ್ನು ಒಳಗೊಂಡದ್ದಾದ್ದರಿಂದ ಶ್ರೀಮಂತ ಭಾಗವತ ಬ್ರಹ್ಮಸೂತ್ರದ ಶ್ರೀಮಂತಿಕೆ ಇದೆ ಗಾಯತ್ರಿಯಾದಿ ವೇದ ಮಂತ್ರಗಳ ಅರ್ಥದ ಶ್ರೀಮಂತಿಕೆ ಇದೆ ಮಹಾಭಾರತದ ಹಿನ್ನೆಲೆಯ ಶ್ರೀಮಂತಿಕೆ ಇದೆ ಅವ್ರು ಭಾರಿ ಶ್ರೀಮಂತನ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ರೀ ಅಷ್ಟು ಶ್ರೀಮಂತಿಕೆ ಇಲ್ಲದಿದ್ದರೆ ಹೇಗೆ ಅಂತೀವಿ ಭಾಗವತಕ್ಕೆ ಶ್ರೀಮಂತಿಕೆ ಎಲ್ಲಿದು ಅಂದರೆ ಮಹಾಭಾರತದ ಬ್ಯಾಕ್ ಅದಕ್ಕೆ ಭಾರತಾರ್ಥ ವಿನಿರ್ಣಯ ಅಂದರೆ ಭಾರತದ ಅರ್ಥ ಭಾಗವತದಿಂದಲ್ಲ ಭಾರತಾರ್ಥದಿಂದ ಭಾಗವತಕ್ಕೆ ಅರ್ಥದ ನಿರ್ಣಯ ಅಂತಹ ಶ್ರೀಮದ್ಭಾಗವತದ ಮುಖ್ಯ ಉದ್ದೇಶ ಇಷ್ಟೇ ಸತ್ಯಂ ಪರಂ ಧೀಮಹಿ ಭಗವಂತ ಸೃಷ್ಟಿ ಮಾಡಿದ ಸತ್ಯಭೂತವಾದ ಜಗತ್ತಿನ ಚಿಂತನೆ ಮಾಡಿ ಇಷ್ಟು ಅದ್ಭುತ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನ ಚಿಂತನೆಯನ್ನು ಮಾಡುವ ಪ್ರಯತ್ನ ನಿತ್ಯದಲ್ಲಿ ಮಾಡುತ್ತೇವೆ ಅಂತ ನಾವು ನಿತ್ಯ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣ ಅರ್ಪಣ ಸರ್ವೇಂದ್ರಿಯ ಪ್ರೇರಗೇಣ ಶ್ರೀ ಪ್ರಾಣಪತಿ ಏರಿತಃ यदवोचमहं तेन प्रीयतां कमलालयः कर्मणा मनसा वाचा याचेष्टा मम नित्यशाः केशवराधने सा स्यात् जन्मजन्मान्तरेष्वपि